हरे कृष्णा नावीगा भूमियली अति श्रेष्ठवाद स्थलदल्लिदीवि अदक्के श्री वृंदावन धाम अंत करितारे जगत्तिनल्लि अत्यंत श्रेष्ठवाद स्थान इदु शिल रूप गोस्वामी हेळ्तारे इडी भारत भूमि अति अत्यंत पुण्य भूमि इडी विश्वदल्लि भारत भूमि अत्यंत पुण्यवादुद्दु भारत भूमियल्लि कृष्ण जनिसिदंतह स्थल मथुरा मथुरा मंडल अति पुण्यवादुद्दु आ मथुरा मंडलदल्लि कृष्ण तन्न अत्युत्तम लीलेगळन्नु माडिदु वृंदावनदल्लि सो वृंदावनदल्लि नावु ईग इल्लि इद्दीवि सो वृंदावन कृष्णनिगे अत्यंत प्रियवादंत स्थल कृष्ण निजवागि इरुवुदु गोलोक वृंदावनदल्लि गोलोक वृंदावन कृष्णन निजधाम ಅದರೆ ಕೆಲವೊಮ್ಮೆ ಕೃಷ್ಣ ತನ್ನ ಲೀಲೆಯನ್ನು ಮಾಡೋದಕ್ಕೆ ಈ ಭೂಮಿಗೆ ಬರ್ತಾನೆ ಈ ಭೂಮಿ ಮೇಲೆ ಬಂದು ತನ್ನ ಲೀಲೆಗಳನ್ನು ಮಾಡ್ತಾನೆ ಆದರೆ ಭೂಮಿಗೆ ಬಂದಾಗ ತನ್ನ ನಿಜಧಾಮವನ್ನು ಬರ್ತಾನೆ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥೆ ಸಂಭವಾಮಿ ಯುಗ ಯುಗೆ ಪ್ರತಿಯೊಂದು ಯುಗದಲ್ಲೂ ಕೃಷ್ಣ ಬರ್ತಾನೆ ಸೊ ಒಂದ್ಸಲ ಕೃಷ್ಣ ಈ ಭೂಮಿ ಮೇಲೆ ಬರ್ತಿರಬೇಕಾದ್ರೆ ಶ್ರೀಮತಿ ರಾಧಾರಾಣಿಗೆ ಹೇಳ್ತಾನೆ ನೀನು ಬಾ ಅಂತ ಆಗ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ ನಾನು ಭೂಲೋಕಕ್ಕೆ ಬಂದರೆ ಅಲ್ಲಿ ಯಮುನಾ ಇಲ್ಲ ಗೋವರ್ಧನ ಇಲ್ಲ ನಾನು ಹೇಗೆ ಅಲ್ಲಿ ಬರಲಿ ಈ ಒಂದು ಅತ್ಯುತ್ತಮ ಸ್ಥಳಗಳಿಲ್ಲದೆ ನಾನು ಭೂಮಿಗೆ ಬರೋದಿಲ್ಲ ಅಂತ ಶ್ರೀಮತಿ ರಾಧಾರಾಣಿ ಹೇಳ್ತಾಳೆ ಆಗ ಕೃಷ್ಣ ತನ್ನ ಎಲ್ಲ ತನ್ನ ಧಾಮದಲ್ಲಿರುವಂತಹ ನಿಜಧಾಮದಲ್ಲಿರುವಂತಹ ಎಲ್ಲ ಪುಣ್ಯ ಸ್ಥಳಗಳನ್ನು ಕೂಡ ಕರ್ಕೊಂಡು ಈ ಭೂಮಿ ಮೇಲೆ ಬರ್ತಾನೆ ಸೊ ಗೋವರ್ಧನ ಪರ್ವತ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಪರ್ವತ ಅಷ್ಟೇ ಅಲ್ಲ ಸಾಕ್ಷಾತ್ ಕೃಷ್ಣನೇ ಕೂಡ ಸೊ ಈ ಗೋವರ್ಧನ ಪರ್ವತ ಅವತರಿಸಿದ್ದು ಕೃಷ್ಣ ಹುಟ್ಟೋದಕ್ಕಿಂತ ಮುಂಚೆನೇ ಸೊ ಒಂದು ದ್ವೀಪದಲ್ಲಿ ಈ ಗೋವರ್ಧನ ಪರ್ವತ ಇದ್ದ ಆ ದ್ವೀಪದ ಹೆಸರು ಶಲ್ಮಲಿ ದ್ವೀಪ ಅಂತ ಈ ದ್ವೀಪದಲ್ಲಿ ಈ ಗೋವರ್ಧನ ಪರ್ವತ ದ್ರೋಣ ಪರ್ವತನ ಮಗನಾಗಿ ಬಂದಿದ್ದ ಸೊ ಒಂದು ದಿನ ಪುಲಸ್ಯ ಮುನಿಗಳು ಅಲ್ಲಿ ತಪಸ್ಸೆ ಮಾಡೋದಕ್ಕೆ ಹೋಗ್ತಾರೆ ಆಗ ಈ ಗೋವರ್ಧನ ಪರ್ವತನ ನೋಡ್ತಾರೆ ಹೋಗಿದೆ ಎಷ್ಟೊಂದು ಸುಂದರವಾದ ಪರ್ವತ ಈ ಪರ್ವತವನ್ನು ನಾನು ಕಾಶಿಗೆ ಕರ್ಕೊಂಡು ಹೋದರೆ ಕಾಶಿಯಲ್ಲಿ ಪರ್ವತಗಳಿಲ್ಲ ಸೊ ಕಾಶಿಯಲ್ಲಿ ಈ ಪರ್ವತ ಬಂದಾಗ ನಾವು ಈ ಪರ್ವತದ ಮೇಲೆ ತಪಸ್ಸನ್ನು ಮಾಡುವುದು ಅಂತ ಅವರ ಮನಸ್ಸಲ್ಲಿ ಒಂದು ಇಚ್ಛೆ ಉಂಟಾಗುತ್ತೆ ಆಗ ದ್ರೋಣ ಮಹಾರಾಜನಿಗೆ ಕೇಳ್ತಾರೆ ದಯವಿಟ್ಟು ನಿನ್ನ ಮಗನಾದ ಗೋವರ್ಧನನನ್ನು ಕಳಿಸಿ ಅಂತ ಆಗ ದ್ರೋಣನಿಗೆ ತುಂಬ ದುಃಖ ಆಗುತ್ತೆ ಹೇಗೆ ನಾನು ನನ್ನ ಮಗನನ್ನು ಬಿಡಲಿ ಅಂತ ಆದರೆ ಪುಲಸ್ಯ ಮುನಿಗಳು ಅವರು ಒಂದು ನಿವೇದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಆಯಿತು ಕರ್ಕೊಂಡು ಹೋಗಿ ಅಂತ ಗೋವರ್ಧನ ಪರ್ವತನನ್ನು ಕಳಿಸ್ತಾರೆ ಗೋವರ್ಧನ ಪರ್ವತ ಕೂಡ ಕೃಷ್ಣ ಮುಂದೆ ಬರ್ತಾನೆ ಸೊ ಕೃಷ್ಣನ ಲೀಲೆಯಲ್ಲಿ ನಾನು ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಪುಲ್ಲಸ್ಯ ಮುನಿಗಳ ಜೊತೆ ಬರ್ತಾನೆ ಆದರೆ ಒಂದು ಕಂಡೀಷನ್ ಹಾಕಿ ಬರ್ತಾನೆ
ಅದೇನಂದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಆದರೆ ನೀವು ನನ್ನನ್ನು ಎಲ್ಲಾದರೂ ಇಟ್ಬಿಟ್ರೆ ನಾನು ಅಲ್ಲಿಂದ ಮತ್ತೆ ಹೇಳೋದಿಲ್ಲ ಪುಲಸಿ ಮುನಿಗಳು ಆಯಿತು ಅಂತ ಹೇಳಿ ಗೋವರ್ಧನನ್ನು ಎತ್ಕೊಂಡು ಮಹಾ ತಪಸ್ವಿ ಆಗಿದ್ದರು ಆ ಪುಲಸಿ ಮುನಿಗಳು ಅದಕ್ಕೆ ಅದನ್ನು ಎತ್ಕೊಂಡು ಅವರು ಆಕಾಶ ಮಾರ್ಗವಾಗಿ ಬರ್ತಾ ಇದ್ದರು ಅವರು ಮಥುರಾ ಮಂಡಲದ ಸಮೀಪ ಬಂದಾಗ ಗೋವರ್ಧನ ಪರ್ವತ ಇಲ್ಲಿ ನನ್ನ ಪ್ರಭು ಲೀಲೆ ಮಾಡ್ತಾರೆ ಭವಿಷ್ಯದಲ್ಲಿ ಇಲ್ಲಿ ಕೃಷ್ಣ ಬಂದು ಲೀಲೆ ಮಾಡ್ತಾನೆ ಅಂತ ಅವರಿಗೆ ತಿಳಿದಾಗ ಗೋವರ್ಧನ ಪರ್ವತ ಅಲ್ಲೇ ನಾನು ಇಳಿಬೇಕು ಅಂತ ಇಚ್ಛೆ ಆಗುತ್ತೆ ಆಗ ಗೋವರ್ಧನ ಪರ್ವತ ತುಂಬ ಭಾರಿ ಆಗ್ತಾನೆ ಆಗ ಪುಲಸ್ಸ ಮುನಿಗಳು ಅದನ್ನು ಅದರ ಭಾರವನ್ನು ತಡಿದೆ ಅದನ್ನು ಕೆಳಗಡೆ ಇಟ್ಬಿಡ್ತಾರೆ ಪುಲಸ್ಸ ಮುನಿಗಳು ಸ್ವಲ್ಪ ರಿಫ್ರೆಶ್ ಆಗೋದಕ್ಕೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ಮತ್ತೆ ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಗೋವರ್ಧನ ಹೇಳೋದೇ ಇಲ್ಲ ಪುಲಸ್ಸ ಮುನಿಗಳಿಗೆ ತುಂಬ ಸಿಟ್ಟು ಬರುತ್ತೆ ಯಾಕೆ ನೀನು ಬರ್ತಾ ಇಲ್ಲ ಅಂತ ಕೇಳಿದಾಗ ನನ್ನ ಕಂಡೀಷನ್ ಇತ್ತು ನನ್ನ ಕಂಡೀಷನ್ ಪ್ರಕಾರ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಆಗ ಪುಲಸ್ಸಿ ಮುನಿಗಳು ಗೋವರ್ಧನನಿಗೆ ಶಾಪವನ್ನು ಕೊಡ್ತಾರೆ ಆ ಶಾಪ ಏನಂದರೆ ನೀನು ಪ್ರತಿದಿನ ಒಂದು ಸಾಸಿವೆ ಕಾಳಿನಷ್ಟು ನೀ ಆ ಗಾತ್ರದಲ್ಲಿ ನೀನು ಕಮ್ಮಿ ಆಗ್ತಾ ಹೋಗ್ತೀಯ ನಿನ್ನ ಹೈಟ್ ಕಮ್ಮಿ ಆಗ್ತಾ ಹೋಗುತ್ತೆ ಪ್ರತಿದಿನ ಒಂದು ಸಾಸಿವೆ ಕಾಳಿನಷ್ಟು ಹೈಟು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಶಾಪವನ್ನು ಕೊಡ್ತಾರೆ ಸಾಗಿನ ಕಾಲದಲ್ಲಿ ಗೋವರ್ಧನ ಪರ್ವತದ ಎತ್ತರ ಸುಮಾರು 2 ಯೋಜನ ಅಂದರೆ 16 ಮೈಲ್ 16 ಮೈಲ್ಸ್ ಎತ್ತರ ಇದೆ ಮತ್ತು 40 ಮೈಲ್ ಅದರ ಒಂದು ಪರಿಕ್ರಮ ಆಗಿತ್ತು ಸರ್ಕಂಫರೆನ್ಸ್ ಅದಕ್ಕೆ ಈಗ ನೋಡಿದರೆ ಗೋವರ್ಧನ ಪರ್ವತ ತುಂಬ ಚಿಕ್ಕವನಾಗಿದ್ದಾನೆ ಅದರ ಮ್ಯಾಕ್ಸಿಮಮ್ ಹೈಟ್ ಗೋವರ್ಧನ ಪರ್ವತದ ಹೈಟ್ ಈಗ ನೋಡಿದರೆ ಅದು ತುಂಬ ಕಮ್ಮಿ ಇದೆ ಸುಮಾರು 80 ಫೀಟ್ ಮಾತ್ರ ಹೈಯೆಸ್ಟ್ ಪೊಸಿಷನ್ 80 ಫೀಟ್ ಮತ್ತು ಅವರ ಸರ್ಕಂಫರೆನ್ಸ್ ಏನಿದೆಯಲ್ಲ ಸುತ್ತು ಅದು 21 ಕಿಲೋಮೀಟರ್ ಇದೆ ಸೊ ಗೋವರ್ಧನ ಪರ್ವತ ಪ್ರತಿದಿನ ಒಂದು ಸಾಸಿವೆ ಕಾಳಿನಷ್ಟು ಕಡಿಮೆ ಆಗ್ತಾ ಇದ್ದಾನೆ ಸೊ ಕೃಷ್ಣ ಲೀಲೆ ಮಾಡಿದ ಸಮಯದಲ್ಲಿ ಗೋವರ್ಧನ ಪರ್ವತ ತುಂಬ ಎತ್ತರವಾಗಿದ್ದ ಸೊ ಕೃಷ್ಣ ಈ ಪರ್ವತ ಆ್ಯಕ್ಚುಲಿ ವೃಂದಾವನದಲ್ಲಿ ಬರುತ್ತೆ ವೃಂದಾವನ ಅನ್ನುವುದು ಮಥುರಾ ಮಂಡಲದಲ್ಲಿರುವಂತಹ 12 ವನಗಳಲ್ಲಿ ಒಂದು ಮಥುರಾ ಮಂಡಲಕ್ಕೆ ವ್ರಜ ಅಂತ ಕೂಡ ಕರೀತಾರೆ ವ್ರಜಭೂಮಿ ಈ ವ್ರಜಭೂಮಿಯಲ್ಲಿ 12 ವನಗಳಿದೆ ಅದರಲ್ಲಿ ಅತಿ ಮುಖ್ಯವಾದದ್ದು ವೃಂದಾವನ ಸೊ ವೃಂದಾವನದಲ್ಲಿ ಗೋವರ್ಧನ ಪರ್ವತ ಕೂಡ ಕಂಡುಬರುತ್ತೆ ಈ ಗೋವರ್ಧನ ಪರ್ವತ ಒಂದು ನವಿಲಿನ ರೂಪದಲ್ಲಿದೆ ರಾಧಾಕುಂಡ ಮತ್ತು ಶ್ಯಾಮಕುಂಡ ಗೋವರ್ಧನ ಪರ್ವತದ 2 ಕಣ್ಣುಗಳು ಕುಸುಮ ಸರೋವರ ಗೋವರ್ಧನ ಪರ್ವತದ ಒಂದು ಮುಖದ ಭಾಗ ದಾನ್ ಘಾಟಿ ಗೋವರ್ಧನ ಪರ್ವತದ ಒಂದು ಕೊರಳಿನ ಭಾಗ ಸೊ ಈ ರೀತಿ ಗೋವರ್ಧನ ಪರ್ವತ ನವಿಲಿನ ರೂಪದಲ್ಲಿದೆ ಮತ್ತು ನವಿಲಿನ ಒಂದು ಪುಚ್ಛ ಏನಿದೆಯಲ್ಲ ಅದು ಪುಂಚಿರಿಕಾ ಲೋಟ ಭವ ಅಂತ ಒಂದು ದೇವಸ್ಥಾನ ಇದೆ ಅದಕ್ಕೆ ಪುಂಚ್ ಅಂತ ಕರೀತಾರೆ ಸೊ ಈ ರೀತಿ ಗೋವರ್ಧನ ಪರ್ವತ ಒಂದು ನವಿಲಿನ ರೂಪದಲ್ಲಿದೆ ಸೊ ಈ ಪುಣ್ಯವಾದ ಗೋವರ್ಧನ ಪೂಜೆಯನ್ನು ಕೃಷ್ಣ ಇವತ್ತು ಮಾಡಿದ್ದ ತಮಗೆಲ್ಲರಿಗೂ ಲೀಲೆ ತಿಳಿದಿದೆ ಒಂದು ದಿನ ಕೃಷ್ಣ ನೋಡ್ತಾನೆ ನಂದ ಮಹಾರಾಜರು ಒಂದು ಮಹಾಯಜ್ಞವನ್ನು ಮಾಡ್ತಾಯಿದ್ರು ಈ ಮಹಾಯಜ್ಞ ಮಾಡೋದನ್ನು ನೋಡಿ ಕೃಷ್ಣ ಕೇಳ್ತಾನೆ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಅಂತ ಇಂದ್ರನಿಗೋಸ್ಕರ ಅಂತ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಯಾಕೆ ಇಂದ್ರನ ಪೂಜೆ ನೀವು ಮಾಡಬೇಕು ಇಂದ್ರನ ಪೂಜೆ ಮಾಡದೇ ಇದ್ದರೂ ಕೂಡ ಇಂದ್ರ ನಿಮಗೆ ಎಲ್ಲ ವರವನ್ನು ಕೊಡಲೇಬೇಕಾಗುತ್ತೆ ಯಾಕೆ ನೀವು ಇಂದ್ರ ಪೂಜೆ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ನಮಗೆ ಎಲ್ಲ ಸಮೃದ್ಧಿ ಸಿಗ್ತಾ ಇರೋದು ಗೋವರ್ಧನ ಪರ್ವತನಿಂದ ಗೋವರ್ಧನ ಪರ್ವತ ನಮಗೋಸ್ಕರ ಒಳ್ಳೆಯ ಹುಲ್ಲನ್ನು ಕೊಡ್ತಾ ಇದ್ದಾನೆ ಅದನ್ನು ತಿಂದು ಹಸುಗಳು ನಮಗೆ ಹಾಲು ಕೊಡ್ತವೆ ಮತ್ತು ಗೋವರ್ಧನ ಪರ್ವತದಿಂದ ನಮಗೆ ಸ್ವಾದಿಷ್ಟವಾದಂತಹ ನೀರು ಸಿಗುತ್ತೆ ಆಟ ಆಡೋದಕ್ಕೆ ನಮಗೆ ಒಂದು ಸ್ಥಳಗಳು ಸಿಗ್ತಾ ಇದೆ ಗುಹೆಗಳು ಸಿಗುತ್ತೆ ಅದಕ್ಕೆ ಗೋವರ್ಧನ ಪರ್ವತ ಅತಿ ಮುಖ್ಯವಾದ ಪರ್ವತ ನಮಗೋಸ್ಕರ ಅವನಿಂದ ನಮ್ಮ ಪೋಷಣೆ ಆಗ್ತಾ ಇದೆ ದಯವಿಟ್ಟು ಅದಕ್ಕೆ ನಾವು ಗೋವರ್ಧನದ ಪೂಜೆ ಮಾಡೋಣ ಅಂತ ಕೃಷ್ಣ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಆಗ ನಂದ ಮಹಾರಾಜ ತಕ್ಷಣ ಆಯಿತು ಅಂತ ಹೇಳ್ತಾನೆ ಆಯಿತು ನಾವೆಲ್ಲರೂ ಗೋವರ್ಧನ ಪರ್ವತದ ಪೂಜೆ ಮಾಡೋಣ ಇಂದ್ರ ಪೂಜೆಗೆ ಸಂಗ್ರಹಿಸಿದಂತಹ ಎಲ್ಲ ಸಾಮಗ್ರಿಗಳಿಂದ ನಾವು ಗೋವರ್ಧನ ಪೂಜೆ ಇವತ್ತು ಮಾಡೋಣ ಅಂತ ತೀರ್ಮಾನ ಮಾಡಿ ಎಲ್ಲ ಗೋಪಿಯರು ಕೃಷ್ಣ ಹಸುಗಳು ಎಲ್ಲರೂ ಗೋವರ್ಧನ ಪರ್ವತದ ಹತ್ತಿರ ಬಂದು
ಅಲ್ಲಿ ಗೋವರ್ಧನನಿಗೆ ಪೂಜೆ ಮಾಡಿ ಮತ್ತೆ ಎಲ್ಲ ನೈವೇದ್ಯಗಳನ್ನು ಸಲ್ಲಿಸಿ ಗೋವರ್ಧನಿಗೆ ಸಂತುಷ್ಟಗೊಳಿಸ್ತಾರೆ. ಗೋವರ್ಧನ ಪರ್ವತದ ಮೇಲೆ ಕೃಷ್ಣ ಒಂದು ಬೃಹದ್ ಆಕಾರವನ್ನು ತಗೊಂಡು ಆ ಬೃಹದ್ ಆಕಾರದಲ್ಲಿ ಎಲ್ಲ ನೈವೇದ್ಯವನ್ನು ಸ್ವೀಕರಿಸ್ತಾನೆ. ಗೋವರ್ಧನ ಪರ್ವತ ಸಾಕ್ಷಾತ್ ಕೃಷ್ಣನೇ. ಸೊ ಗೋವರ್ಧನ ಪರ್ವತದ ಮೇಲೆ ಕೃಷ್ಣನ ರೂಪದಲ್ಲಿಯೇ ಎಲ್ಲ ನೈವೇದ್ಯವನ್ನು ಗೋವರ್ಧನ ಸ್ವೀಕರಿಸ್ತಾನೆ. ಮತ್ತು ಎಲ್ಲ ನೈವೇದ್ಯ ಆದ ಮೇಲೆ ಪ್ರಸಾದವನ್ನು ಎಲ್ಲ ಭಕ್ತರಿಗೆ ಹಂಚಲಾಗುತ್ತೆ. ಭಕ್ತರಿಗೆ ಮಾತ್ರ ಅಲ್ಲ, ಅಲ್ಲಿ ಬಂದಿರುವಂತಹ ನಾಯಿಗಳಿಗೆ, ಬೆಕ್ಕುಗಳಿಗೆ, ಪ್ರಾಣಿಗಳಿಗೂ ಕೂಡ ಕೃಷ್ಣನ ಪ್ರಸಾದವನ್ನು ಹಂಚಲಾಗುತ್ತೆ. ಈಗಲೂ ಕೂಡ ದೇವಸ್ಥಾನಗಳಲ್ಲಿ ಗೋವರ್ಧನ ಪೂಜೆ ಆದ ನಂತರ ಎಲ್ಲರಿಗೂ ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ. ಸೊ ಈ ರೀತಿ ಗೋವರ್ಧನ ಪೂಜೆ ಮಾಡಿ ಪ್ರಸಾದ ವಿತರಣೆ ಮಾಡಿದ ಮೇಲೆ ಕೃಷ್ಣ ಹೇಳ್ತಾನೆ, ಈಗ ನಾವು ಗೋವರ್ಧನನ ಪರ್ವತದ ಪರಿಕ್ರಮ ಮಾಡೋಣ ಅಂತ ಎಲ್ಲರೂ ಪ್ರದಕ್ಷಿಣೆ ಮಾಡೋದಕ್ಕೆ ಹೋಗ್ತಾರೆ. ಎಲ್ಲ ಬ್ರಜವಾಸಿಯರು ಗೋವರ್ಧನ ಪ್ರದಕ್ಷಿಣೆ ಮಾಡ್ತಾರೆ. ಕೀರ್ತನೆ ಮಾಡ್ತಾ ಮಾಡ್ತಾ ಹಾಡನ್ನು ಹಾಡ್ತಾ ಅವರು ಪ್ರದಕ್ಷಿಣೆ ಮಾಡಿ ಈ ರೀತಿ ಫಸ್ಟ್ ಟೈಮ್ ಗೋವರ್ಧನ ಪರಿಕ್ರಮೆಯನ್ನು ಮಾಡ್ತಾರೆ. ಕೃಷ್ಣನೇ ಸ್ವಯಂ ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಕೃಷ್ಣನೇ ಒಂದು ಉದಾಹರಣೆಯನ್ನು ಸ್ಥಾಪಿಸಿದ್ದ. ಸೊ ಆದ ಕಾರಣ ಭಕ್ತರು ಈಗಲೂ ಕೂಡ ಬೃಂದಾವನಕ್ಕೆ ಹೋದಾಗ ಖಚಿತವಾಗಿಯೂ ಗೋವರ್ಧನ ಪರಿಕ್ರಮವನ್ನು ಮಾಡೇ ಮಾಡ್ತಾರೆ. ಸೊ ನಾವು ಇವತ್ತು ಗೋವರ್ಧನ ಪರಿಕ್ರಮವನ್ನು ಮಾಡ್ತಾ ಇದ್ದೀವಿ. ತಾವು ಕೂಡ ನಮ್ಮ ಜೊತೆ ಈ ಗೋವರ್ಧನ ಪರಿಕ್ರಮಕ್ಕೆ ಬನ್ನಿ. ಈ ಗೋವರ್ಧನ ಪರಿಕ್ರಮ ಮಾಡಿ ಶ್ರೀ ಗೋವರ್ಧನ ಪರ್ವತದ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ. ಈ ಗೋವರ್ಧನ ಪರಿಕ್ರಮ ಹೇಗೆ ಮಾಡಬೇಕು? ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಅವರು ಕೂಡ ಬೃಂದಾವನ ಯಾತ್ರೆಗೆ ಅಂತ ಬಂದಿದ್ದರು. ಅವರು ಬೃಂದಾವನ ಯಾತ್ರೆಗೆ ಬಂದಾಗ ಅವರು ಕೂಡ ಗೋವರ್ಧನ ಪರಿಕ್ರಮವನ್ನು ಮಾಡ್ತಾರೆ. ಅವರು ಜನರಲಿ ಇರ್ತಾ ಇದ್ದಿದ್ದು ಅಕ್ರೂರ್ ಘಾಟದಲ್ಲಿ, ಅಲ್ಲಿ ಇದ್ಕೊಂಡು ಬೇರೆ ಬೇರೆ ಸ್ಥಳಗಳ ದರ್ಶನವನ್ನು ಮಾಡ್ತಾಯಿದ್ರು. ಒಮ್ಮೆ ಗೋವರ್ಧನಕ್ಕೆ ಬರ್ತಾರೆ. ಅವರು ಫಸ್ಟ್ ಬಂದು ಮಾನಸಿ ಗಂಗಾ ಅಂತ ಒಂದು ಸ್ಥಳ ಇದೆ, ಆ ಮಾನಸಿ ಗಂಗಾದಲ್ಲಿ ಅವರು ಸ್ನಾನ ಮಾಡಿ ನಂತರ ಹರಿದೇವ ಕೃಷ್ಣನ ದರ್ಶನ ಮಾಡಿಕೊಂಡು ಅವರು ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಭಕ್ತರು ಕೂಡ ಮಾನಸಿ ಗಂಗಾಕ್ಕೆ ಬಂದು ಅಲ್ಲಿಂದ ಸ್ಟಾರ್ಟ್ ಮಾಡಿ ಅವರು ಹರಿದೇವಿ ಕೃಷ್ಣನ ದರ್ಶನವನ್ನು ತಗೊಂಡು ಪ್ರದಕ್ಷಿಣೆ ಪ್ರಾರಂಭ ಮಾಡ್ತಾರೆ. ಈ ಮಾನಸಿ ಗಂಗಾ ಅಂದರೆ ಏನು? ಮಾನಸಿ ಗಂಗಾ ಕೃಷ್ಣನ ಮನಸ್ಸಿನಿಂದ ಸೃಷ್ಟಿಯಾದಂತಹ ಗಂಗಾ. ಒಂದು ದಿನ ವತ್ಸಾಸುರ ಅನ್ನುವ ರಾಕ್ಷಸ ಒಂದು ವೇಷ ಬದಲಾಯಿಸಿ ಅವನು ಕೃಷ್ಣನ ಜೊತೆ, ಕೃಷ್ಣನ ಗೋಪಬಾಲಕರ ಜೊತೆ ಅವನು ಆಟ ಆಡ್ತಾ ಇದ್ದ. ಆಗ ಕೃಷ್ಣನಿಗೆ ಗೊತ್ತಾಗುತ್ತೆ, ಈ ವತ್ಸ ಆ್ಯಕ್ಚುಲಿ ರಾಕ್ಷಸ, ಅಸುರ ಇವನು. ಅದಕ್ಕೆ ಕೃಷ್ಣ ಆ ವತ್ಸಾಸುರ ಅಂದರೆ ಒಂದು ಕರುವಿನ ರೂಪದಲ್ಲಿದ್ದಂತಹ ಅಸುರನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಗೋಪಿಯರು ಬಂದು ಕಂಪ್ಲೇಂಟ್ ಮಾಡ್ತಾರೆ, ಕೃಷ್ಣ ನೀನು ಗೋಹತ್ಯೆ ಮಾಡಿದೀಯ, ಇದು ಮಹಾಪಾಪ, ಆದ ಕಾರಣ ನೀನು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು, ಆಗ ನೀನು ಪರಿಶುದ್ಧನಾಗ್ತೀಯ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತೇನೆ, ನಾನೇಕೆ ಗಂಗೆಗೆ ಹೋಗಬೇಕು, ಗಂಗೆನ ನಾನು ಇಲ್ಲೇ ಪ್ರಕಟ ಮಾಡ್ತೀನಿ ಅಂತ ತನ್ನ ಧ್ಯಾನದಿಂದ, ತನ್ನ ಮನಸ್ಸಿನಿಂದ ಈ ಗಂಗೆಯನ್ನಲ್ಲಿ ಪ್ರಕಟ ಮಾಡ್ತಾನೆ. ಅದಕ್ಕೆ ಮಾನಸಿ ಗಂಗಾ ಅಂತ ಕರೀತಾರೆ, ಕೃಷ್ಣನ ಮನಸ್ಸಿನಿಂದ ಸೃಷ್ಟಿಯಾದಂತಹ ಗಂಗಾ ನದಿ. ಅದೊಂದು ಸರೋವರ ಇದೆ, ಒಂದು ಬೃಹದ್ ದೊಡ್ಡ ಗಾತ್ರದ ಒಂದು ಸರೋವರ. ಆ ಮಾನಸಿ ಗಂಗಾದಲ್ಲಿ ಭಕ್ತರು ಹೋಗಿ ಸ್ನಾನ ಮಾಡ್ತಾರೆ. ಗಂಗಾ ನದಿ ಸ್ನಾನ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲ, ಕೃಷ್ಣ ಗೋಪಿಯರ ಜೊತೆ ಅಲ್ಲಿ ನೌಕಾವಿಹಾರ ಲೀಲೆಯನ್ನು ಕೂಡ ಮಾಡ್ತಾರೆ. ಒಂದು ಫೋಟೋದಲ್ಲಿ ನೋಡ್ತೀರಾ, ಕೃಷ್ಣ ಮತ್ತು ರಾಧಾರಾಣಿ ಮತ್ತು ಎಲ್ಲ ಗೋಪಿಯರು ಒಂದು ನೌಕಾದಲ್ಲಿ ಕೂತ್ಕೊಂಡು ಅವರು ವಿಹಾರ ಮಾಡ್ತಾರೆ. ಆ ನೌಕಾವಿಹಾರ ಲೀಲೆ ಕೂಡ ಈ ಮಾನಸಿ ಗಂಗಾದಲ್ಲಿ ನಡೆಯುತ್ತೆ. ಮತ್ತು ಮಾನಸಿ ಗಂಗಾ ಜಸ್ಟ್ ಪಕ್ಕದಲ್ಲಿಯೇ ಒಂದು ಕೃಷ್ಣನ ವಿಗ್ರಹ ಇದೆ, ಅದಕ್ಕೆ ಹರಿದೇವ ಕೃಷ್ಣ ಅಂತ ಕರೀತಾರೆ. ಇದನ್ನು ಕೃಷ್ಣನ ಮರಿಮೊಮ್ಮಗನಾದಂತಹ ವಜ್ರನಾಭ ರಾಜ ಇದನ್ನು ಸ್ಥಾಪನೆ ಮಾಡಿದ್ದು. ವಜ್ರನಾಭ ಹಲವಾರು ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ವಿಗ್ರಹಗಳ ಸ್ಥಾಪನೆ ಮಾಡಿದ್ದ.
ಈ ಹರಿದೇವ ಕೃಷ್ಣ ವಿಗ್ರಹ ಕೂಡ ಸಾಕ್ಷಾತ್ ವಜ್ರನಾಭ ಸ್ಥಾಪನೆ ಮಾಡಿದ್ದು. ಮತ್ತೆ ಇಲ್ಲಿ ಗೋಪಿಯರು ಒಂದು ದಿನ ಬಂದು ಇಲ್ಲಿ ಹರಿದೇವ ಕೃಷ್ಣ ಅಂದ್ರೆ ಯಾರು ಗೋಪಿಯರು ಒಂದು ದಿನ ಬಂದು ಇಲ್ಲಿ ಕೃಷ್ಣನನ್ನು ಹುಡುಕ್ತಾ ಇದ್ದರು. ಕೃಷ್ಣ ಕಣ್ಮರೆಯಾಗಿದ್ದ. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕ್ತಾ 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 ಬಂದು ಇಲ್ಲಿ ಹರಿದೇವ 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 ಅಂತ ಕೂಗ್ತಾರೆ. ಸೊ ಅದಕ್ಕೆ ಇಲ್ಲಿ ಈ ಸ್ಥಳದಲ್ಲಿ ಹರಿದೇವ ಕೃಷ್ಣನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ. ಈ ಹರಿದೇವ ಕೃಷ್ಣನ ರೂಪ ಹೇಗಿದೆ ಅಂದರೆ, ಕೃಷ್ಣ 7 ವರ್ಷದ ಹುಡುಗನಾಗಿದ್ದಾಗ ಕೃಷ್ಣ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಲ್ಲಿ ಎತ್ತಿದ್ದ. ಸೊ ಆ ಒಂದು ರೂಪದಲ್ಲಿ ಈ ಹರಿದೇವ ಕೃಷ್ಣನ ದರ್ಶನ ನಿಮಗೆ ಕಂಡುಬರುತ್ತೆ. ಈಗ ಇಲ್ಲಿ ದೇವಸ್ಥಾನದಲ್ಲಿ ಒರಿಜಿನಲ್ ಮೂರ್ತಿ ಎಲ್ಲಿಲ್ಲ, ಇಲ್ಲಿ ಪ್ರತಿಭೂ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆಂದರೆ ನಿಜವಾದ ಒರಿಜಿನಲ್ ಮೂರ್ತಿ, ಮೂಲ ಮೂರ್ತಿ ಜೈಪುರ್ ರಾಜರ ರಕ್ಷಣೆಯಲ್ಲಿ ಅದನ್ನು ಇಟ್ಟಿದ್ದಾರೆ. ನಂತರ ಮುಂದೆ ಬಂದರೆ ದಾನ್ ಘಾಟಿ. ಸೊ ದಾನ್ ಘಾಟಿಯಲ್ಲಿ ಸುಮಾರು ಜನ ದಾನ್ ಘಾಟಿಯಿಂದ ಪರಿಕ್ರಮವನ್ನು ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ದಾನ್ ಘಾಟಿಯಿಂದ ಪರಿಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿಗೆ ಬರೋದು ತುಂಬ ಸರಳ, ಯಾಕೆಂದರೆ ಈಗ ತುಂಬ ಟ್ರಾಫಿಕ್ ಕೂಡ ಇಲ್ಲಿ ಇರುತ್ತೆ. ಸೊ ವೃಂದಾವನದಿಂದ ನೀವು ಬಂದರೆ ಇಲ್ಲಿ 2 ಸ್ಥಳಗಳಿಗೆ ನೀವು ಬರ್ಬೋದು. ಒಂದು ರಾಧಾಕುಂಡ ಹತ್ತಿರ ನಿಮಗೆ ಡ್ರಾಪ್ ಮಾಡ್ತಾರೆ, ಇನ್ನೊಂದು ದಾನ್ ಘಾಟಿ ಹತ್ರ ಡ್ರಾಪ್ ಮಾಡ್ತಾರೆ. ಸೊ ಈಗಿನ ಕಾಲದಲ್ಲಿ ಸುಮಾರಾಗಿ ಜನರಲಿ ರಾಧಾಕುಂಡ ಪಕ್ಕ ಇದನ್ನು ಪರಿಕ್ರಮ ಸ್ಟಾರ್ಟ್ ಮಾಡ್ಬೋದು, ಅಥವಾ ದಾನ್ ಘಾಟಿಯಿಂದ ಪರಿಕ್ರಮ ಸ್ಟಾರ್ಟ್ ಮಾಡ್ಬೋದು, ಅಥವಾ ಯಾವುದೇ ಒಂದು ಸ್ಥಳದಿಂದ ಸ್ಟಾರ್ಟ್ ಮಾಡಿ ಆ ಸ್ಥಳದಲ್ಲಿ ನೀವು ಎಂಡ್ ಮಾಡ್ಬೋದು. ಸೊ ಆ ರೀತಿ ಏನು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಆದರೆ ಚೈತನ್ಯ ಮಹಾಪ್ರಭುಗಳು ಮಾನಸಿಕಗಂಗಾದಿಂದ ಸ್ಟಾರ್ಟ್ ಮಾಡಿದರು. ಸೊ ನಾವು ಈಗ ಬೆಳಿಗ್ಗೆ ಬಂದಿದ್ದೀವಿ ವೃಂದಾವನದಿಂದ. ಸೊ ವೃಂದಾವನದಿಂದ ಸುಮಾರು 1:45 ಸಮಯ ತಗೋಬೋದು ಆಟೋದಲ್ಲಿ ಅಥವಾ ಕಾರಲ್ಲಿ ಬಂದರೆ. ಸೊ ಇಲ್ಲಿ ಒಂದು ಕಡೆ ಕಾರನ್ನು ಪಾರ್ಕ್ ಮಾಡಿ ಅಥವಾ ಆಟೋದಿಂದ ಹಿಡಿದು ನಡ್ಕೊಂಡು ನೀವು ದಾನ್ ಘಾಟಿ ಹತ್ರ ಬರ್ಬೋದು. ದಾನ್ ಘಾಟಿಯಲ್ಲಿ ಪರಿಕ್ರಮ ಮಾಡೋದಕ್ಕಿಂತ ಮುಂಚೆ ನೀವು ಪ್ರಣಾಮವನ್ನು ಮಾಡಿ, ಪ್ರಣಾಮ ಮಾಡಿ ನೀವು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಪರಿಕ್ರಮವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಪರಿಕ್ರಮ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ನೀವು ಪ್ರಾರ್ಥನೆ ಮಾಡಿ, ಹೇ ಕೃಷ್ಣ, ಹೇ ಗೋವರ್ಧನ, ನೀನು ಎಲ್ಲ ಭಕ್ತರಲ್ಲಿ ಶ್ರೇಷ್ಠವಾದವನು, ದಯವಿಟ್ಟು ನನಗೆ ಭಕ್ತಿ ಸೇವೆಯನ್ನು ಒದಗಿಸಿಕೊಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಪ್ರಾರಂಭ ಮಾಡೋಣ. ಗೋವರ್ಧನನಿಗೆ ಗೋಪಿಯರು ಹರಿದಾಸವರ್ಯ ಅಂತ ಕರೀತಾರೆ. ಹಂತಾಯ ಮದ್ರಿ ಅಬಲ ಹರಿದಾಸವರ್ಯೋ ಯದ್ರಾಮಕೃಷ್ಣ ಚರಣ ಸ್ಪರ್ಶ ಪ್ರಮೋದ ಮಾನಂ ತನೋತಿ ಸಹ ಗೋ ಗಣಯೋಸ್ತಯೋರ್ಯತ್ ಪಾನೀಯ ಸೂಯವ ಸಕಂದರ ಕಂದಮೂಲೈ. ಗೋಪಿಯರು ಹೇಳ್ತಾರೆ, ಗೋವರ್ಧನ ಹರಿದಾಸರಲ್ಲಿ ಶ್ರೇಷ್ಠವಾದವನು. ಯಾಕೆಂದರೆ ಈ ಗೋವರ್ಧನ ಕೃಷ್ಣನಿಗೆ ಹಲವಾರು ರೀತಿಯಲ್ಲಿ ಸೇವೆಗಳನ್ನು ಮಾಡ್ತಾನೆ. ಯಾವ ರೀತಿ ಸೇವೆ ಮಾಡ್ತಾನೆ? ಪಾನೀಯ ಸೂಯವಸ ಕಂದರ ಕಂದ ಮೂಲೈ, ಕೃಷ್ಣನಿಗೆ ಕುಡಿಯೋದಕ್ಕೆ ಸ್ವಾದಿಷ್ಟ ಪಾನೀಯ ಕೊಡ್ತಾನೆ, ಮತ್ತು ಆಟ ಆಡೋದಕ್ಕೆ ಗುಫೆಗಳನ್ನು ಕೊಡ್ತಾನೆ, ಕಂದ ಮೂಲಗಳನ್ನು ಒದಗಿಸಿಕೊಡ್ತಾನೆ. ಸೊ ಈ ರೀತಿ ಹಲವಾರು ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ಹರಿದಾಸವರ್ಯ. ಸೊ ಗೋವರ್ಧನದಿಂದ ನಾವು ಏನು ಬೇಡ್ಕೋಬೇಕಂದರೆ, ದಯವಿಟ್ಟು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಶಕ್ತಿಯನ್ನು ಕೊಡು, ಭಕ್ತಿ ಸೇವೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ನಾವು ಗೋವರ್ಧನ ಪರಿಕ್ರಮವನ್ನು ಪ್ರಾರಂಭ ಮಾಡೋಣ. ಸೊ ಈಗ ದಾನ್ ಘಾಟಿಯಿಂದ ನಡ್ಕೊಂಡು ಬಂದರೆ, ಆ್ಯಕ್ಚುಲಿ ದಾನ್ ಘಾಟಿ ಅಂದರೆ ಏನು? ದಾನ್ ಘಾಟಿ ಅಂದರೆ ಇಲ್ಲಿ ಕೃಷ್ಣ ದಾನ ಕೇಳ್ತಾ ಇದ್ದ, ದಾನ ಕೀಲಿ ಲೀಲೆಯನ್ನು ಮಾಡ್ತಾ ಇದ್ದ. ಗೋಪಿಯರು ಈ ಮಾರ್ಗದಿಂದ, ದಾನ್ ಘಾಟಿ ಮಾರ್ಗದಿಂದ ಮಥುರಾಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಬೆಣ್ಣೆಗಳನ್ನು, ಬೆಣ್ಣೆ, ಮೊಸರು, ಹಾಲನ್ನು ತೊಗೊಂಡು ಹೋಗ್ತಾಯಿದ್ರು. ಆ ಕೃಷ್ಣ ಮಧ್ಯದಲ್ಲಿ ನಿಂತ್ಕೊಂಡು ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾ ಇದ್ದ. ಹೇಗೆ ರೋಡಲ್ಲಿ ಹೋದರೆ ರೋಡ್ ಟ್ಯಾಕ್ಸ್ ಕೊಡಬೇಕಾಗತ್ತೆ, ಟೋಲ್ ಟ್ಯಾಕ್ಸ್ ಕೊಡಬೇಕಾಗತ್ತೆ, ಅದೇ ರೀತಿ ಕೃಷ್ಣ ಕೂಡ ಟ್ಯಾಕ್ಸ್ ಕೇಳ್ತಾ ಇದ್ದ. ಸೊ ಆಗ ಗೋಪಿಯರು ಮೊಸರು ಅಥವಾ ಹಾಲು ಅದನ್ನು ಕೊಡಬೇಕಾಗ್ತಾಯಿತ್ತು. ಕೆಲವೊಮ್ಮೆ ಟ್ಯಾಕ್ಸ್ ಕೊಡೋದಿಲ್ಲ ಅಂತಂದಾಗ ಕೃಷ್ಣ ಮಟ್ಟಿಗೆ ನೋಡಿದು ಕುಡಿತಾ ಇದ್ದ ಹಾಲನ್ನು ಅಥವಾ ಮೊಸರನ್ನು.
ಸೊ ಅದಕ್ಕೆ ದಾನ್ ಘಾಟಿ ಅಂತ ಕರೀತಾರೆ. ಅಲ್ಲಿ ಪಕ್ಕದಲ್ಲಿ ಒಂದು ವಿಗ್ರಹ ಅಥವಾ ಒಂದು ಕಲ್ಲಿದೆ, ಅಲ್ಲಿ ಕಲ್ಲಿನ ಮೇಲೆ ರಾಧಾರಾಣಿಯ ಪದಚಿಹ್ನೆಗಳು ಕಂಡುಬರುತ್ತೆ. ಸೊ ಅಲ್ಲಿಂದ ಮುಂದೆ ನಡ್ಕೊಂಡು ಹೋದರೆ ನಿಮಗೆ ಒಂದು ಭಕ್ತಿ ವೇದಾಂತ ಆಶ್ರಮ ಅಂತ ಎಡಗಡೆ ನಿಮಗೆ ಕಂಡುಬರುತ್ತೆ. ಅದು ಗೋವರ್ಧನದಲ್ಲಿರುವಂತಹ ಇಸ್ಕಾನಿನ ಒಂದು ದೇವಸ್ಥಾನ, ಇಸ್ಕಾನಿನ ಒಂದು ಕೇಂದ್ರ. ಅಲ್ಲಿ ಶಿಲಕೃಪಾದರ ವರಿಷ್ಠ ಶಿಷ್ಯರು ಕೆಲವೊಬ್ಬರು ವಾಸ ಮಾಡ್ತಾರೆ, ತಮ್ಮ ಸಾಧನೆಯನ್ನು ಅಲ್ಲಿ ಮಾಡ್ತಾರೆ. ಅಲ್ಲಿ ಶಿಲ ತಮಲ್ ಕೃಷ್ಣ ಗೋಸ್ವಾಮಿ ಮಹಾರಾಜವರ ಒಂದು ಪುಷ್ಪ ಸಮಾಧಿ ಕೂಡ ಕಂಡುಬರುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಬಲಗಡೆ ದಾನ ನಿವರ್ತನ ಕುಂಡ ಅಂತ ಕಂಡುಬರುತ್ತೆ. ಈ ದಾನ ನಿವರ್ತನ ಕುಂಡದಲ್ಲಿ ಒಂದು ದಿನ ಗೋಪಿಯರು ಕೃಷ್ಣನಿಗೆ ಹೇಳ್ತಾರೆ, ಈಗ ನಾವು ದಾನ ಕೊಡೋದಕ್ಕಾಗೋದಿಲ್ಲ, ನಾವು ಹೋಗಿ ವಾಪಸ್ ಬರ್ತೀವಿ, ನಂತರ ದಾನವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದಕ್ಕೆ ಹೆಸರು ಬಂತು ದಾನ ನಿವರ್ತನ ಕುಂಡ ಅಂತ. ಈಗ ನಾವು ನಡ್ಕೊಂಡು ಮುಂದೆ ಹೋಗೋಣ. ನೀವು ಬಲಗಡೆ ಸುಂದರವಾದ ಗೋವರ್ಧನ ಪರ್ವತದ ದರ್ಶನವನ್ನು ಕೂಡ ಮಾಡಬಹುದು. ಮತ್ತು ಇಲ್ಲಿ ನೋಡ್ತಿರೋ ಭಕ್ತರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವಷ್ಟೇ ಅಲ್ಲ, ಸುಮಾರು ಸಾವಿರಾರು ಭಕ್ತರು ಪ್ರತಿದಿನ ಗೋವರ್ಧನ ಪರಿಕ್ರಮವನ್ನು ಮಾಡ್ತಾರೆ. ಇದು ಬೆಳಗಿನ ಜಾವ, ಇನ್ನೂ ಕತ್ತಲಾಗಿದೆ, ಇನ್ನೂ ಸೂರ್ಯೋದಯ ಆಗಿಲ್ಲ. ಆ ಕತ್ತಲಲ್ಲಿ ಕೂಡ ಸುಮಾರು ಜನ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಜನರಲ್ಲಿ ಪ್ರದಕ್ಷಿಣೆ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಬೆಳಗ್ಗೆ. ಸೊ ಬೆಳಗ್ಗೆ ಬೇಗ ಎದ್ದು ಪ್ರದಕ್ಷಿಣೆ ಮಾಡಿಬಿಟ್ರೆ, ಸುಮಾರು ಕೆಲವೊಬ್ಬರು ಫಾಸ್ಟಾಗಿ ಮಾಡಿದರೆ 4 ಗಂಟೆಯಲ್ಲಿ ಪ್ರದಕ್ಷಿಣೆ ಮುಗಿದೋಗುತ್ತೆ, ಸ್ಲೋ ಆಗಿ ಮಾಡಿದರೆ 6-7 ಗಂಟೆ ತಗೋಬೋದು. ಬೆಳಗ್ಗೆ ಯಾಕೆ ಮಾಡೋದಂದರೆ ತಂಪಾಗಿರುತ್ತೆ, ಬೇಗನೆ ಕವರ್ ಮಾಡ್ಬೋದು, ಆಯಾಸ ಕಮ್ಮಿ ಆಗುತ್ತೆ. ಮಧ್ಯಾಹ್ನ ಪ್ರದಕ್ಷಿಣೆ ಮಾಡಿದರೆ ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಆದಾಗ ಡಿಹೈಡ್ರೇಷನ್ ಆಗಿ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗ್ಬೋದು, ಸಾಧ್ಯ ಅಲ್ಲ ಅಂತ ಅಲ್ಲ, ಕಷ್ಟವಾಗ್ಬೋದು. ಅದಕ್ಕೆ ಬೆಳಗಿನ ಜಾವ ತುಂಬ ಸುಖವಾಗಿ ಪ್ರದಕ್ಷಿಣೆಯನ್ನು ಮಾಡ್ಬೋದು. ಮತ್ತು ಇದು ಕಾರ್ತಿಕ ಮಾಸ, ಕಾರ್ತಿಕ ಮಾಸದಲ್ಲಿ ಅಷ್ಟೊಂದು ಸೆಕೆ ಮತ್ತು ಬಿಸಿ ಇರೋದಿಲ್ಲ. ಸೊ ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ 5 ಗಂಟೆ ಹಾಗೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಹಿಂಗೆ ಮುಂದೆ ನಡ್ಕೊಂಡು ಬಂದಾಗ ಅಲ್ಲಿ ಮುಂದೆ ಹೋಗ್ತಾ ಒಂದು ಕ್ಷೇತ್ರ ಬರುತ್ತೆ, ಅದಕ್ಕೆ ಅನ್ನಕೂಟ ಕ್ಷೇತ್ರ ಅಂತ ಕರೀತಾರೆ, ಆನಿಯೋರ ಅಂತ. ಈ ಕ್ಷೇತ್ರದಲ್ಲಿ ಕೃಷ್ಣನಿಗೆ ಗೋವರ್ಧನನಿಗೆ ಕೃಷ್ಣ ಅನ್ನಕೂಟವನ್ನು ಅರ್ಪಣೆ ಮಾಡಿದ್ದ. ಅನ್ನಕೂಟ ಅಂದರೆ ತುಂಬ ಬೃಹತ್ ಆಕಾರದ ನೈವೇದ್ಯವನ್ನು ಅರ್ಪಣೆ ಮಾಡಿದ್ದ. ಆಗ ಗೋವರ್ಧನ ಎಲ್ಲವನ್ನು ಸ್ವೀಕರಿಸ್ತಾನೆ, ಇನ್ನಿಷ್ಟು ಬೇಕು ನನಗೆ, ಇನ್ನಿಷ್ಟು ಬೇಕು ಅಂತ ಕೂಗ್ತಾನೆ, ಆನಿಯೋರ ಆನಿಯೋರ ಅಂತ ಕೂಗ್ತಾನೆ. ಅದಕ್ಕೆ ಈ ಊರಿನ ಹೆಸರಾಯಿತು ಆನಿಯೋರ, ಗಿವ್ ಮೀ ಮೋರ್, ನನಗೆ ಇನ್ನಿಷ್ಟು ಬೇಕು ಇನ್ನಿಷ್ಟು ಬೇಕು ಅಂತ. ಆಗ ವ್ರಜವಾಸಿರೆಲ್ಲ ತಮ್ಮ ತಮ್ಮ ಮನೆಗೆ ಹೋಗಿ ಮತ್ತು ಪದಾರ್ಥಗಳಿಂದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗೋವರ್ಧನಿಗೆ ನೈವೇದ್ಯನ ಮಾಡೋದಕ್ಕೆ. ಮನೇಲಿ ಏನೇನಿತ್ತು ಸಾಮಗ್ರಿಗಳು ಎಲ್ಲ ಖರ್ಚಾಗುತ್ತೆ, ಅಷ್ಟು ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ. ಮತ್ತು ಗೋವರ್ಧನ ಈ ವ್ರಜವಾಸಿಯರ ಭಕ್ತಿಯನ್ನು ಮೆಚ್ಚಿ ಅವರು ಇನ್ನೂ ಅರ್ಪಣೆ ಮಾಡೋದಕ್ಕಿಂತ ಮುಂಚೆನೇ ಅದನ್ನು ತೊಗೊಂಡ್ಬಿಡ್ತಿದ್ದಾರೆ. ಅಷ್ಟು ಭಕ್ತಿಭಾವದಿಂದ ಈ ವ್ರಜವಾಸಿಯರು ಗೋವರ್ಧನ ಪೂಜೆಯನ್ನು ಮಾಡಿದರು. ಇದು ಆನಿಯೋರ ಗ್ರಾಮ. ಓಕೆ, ಸೊ ನಾವು ಆನಿಯೋರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಗೋವರ್ಧನನ ದರ್ಶನ ತುಂಬ ನಿಕಟದಲ್ಲಿ ಆಗ್ತಾಯಿದೆ ನೋಡಿ, ತುಂಬ ಸಮೀಪ ದರ್ಶನ ಮಾಡ್ಬೋದು. ಬಟ್ ಬಿ ಕೇರ್ಫುಲ್, ತುಂಬ ಸ್ವಲ್ಪ ಸಾವಧಾನವಾಗಿರಿ. ಇಲ್ಲಿ ಗೋವರ್ಧನ ಪರ್ವತದ ಶಿಲೆಗಳಿದೆ, ಅದರ ಮೇಲೆ ನಾವು ಕಾಲಿಡಬಾರ್ದು, ಅದು ಮಹಾ ಅಪರಾಧ ಆಗುತ್ತೆ. ಯಾಕೆಂದರೆ ಗೋವರ್ಧನ ಪರ್ವತ ಸಾಕ್ಷಾತ್ ಕೃಷ್ಣ, ಕೃಷ್ಣನ ಮೇಲೆ ನಾವು ಕಾಲಿಡಬಾರ್ದು. ದೇವಸ್ಥಾನದಲ್ಲಿ ನಾವು ಗೋವರ್ಧನ ಶಿಲೆ ಪೂಜೆ ಮಾಡ್ತೀವಿ, ಹೇಗೆ ಶಾಲೆಗ್ರಾಮ ಶಿಲೆ ಪೂಜೆ ಮಾಡ್ತೀವಿ ಅದೇ ರೀತಿ ಗೋವರ್ಧನ ಶಿಲೆ ಪೂಜೆ ಕೂಡ ಮಾಡ್ತೀವಿ. ಅದಕ್ಕೆ ಅದರ ಮೇಲೆ ಕಾಲಿಡುವುದು ಸ್ವಲ್ಪ ದೂರ ಇರಬೇಕು. ಇಲ್ಲಿ ಹತ್ತಿರ ಹೋಗ್ತಾ ಗೋವರ್ಧನ ಪರ್ವತ ತುಂಬ ಹತ್ತಿರ ಬರ್ತಾನೆ. ಅದಕ್ಕೆ ನಾವು ಸ್ವಲ್ಪ ಮತ್ತೆ ಮೇನ್ ರೋಡಿಗೆ ಹೋಗ್ತಾ ಇದ್ದೀವಿ, ಮೇನ್ ರೋಡಿಂದ ನಾವು ಮತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಇಲ್ಲಿ ಗೋವರ್ಧನ ಶಿಲೆ ಮೇಲೆ ಕಾಲಿಡುವಂತಹ ಚಾನ್ಸಸ್ ಇರುತ್ತೆ, ಸ್ವಲ್ಪ ಮೇನ್ ರೋಡಿಗೆ ಮತ್ತೆ ಹೋಗೋಣ. ಸೊ ಇನ್ನಷ್ಟು ಮುಂದೆ ನಡ್ಕೊಂಡು ಬಂದಾಗ ಹತ್ತಿರದಲ್ಲಿ
ಸಂಕರ್ಷಣ ಕುಂಡ ಅಂತ ನಿಮಗೆ ಕಂಡು ಬರುತ್ತೆ. ಇದು ಬಲರಾಮ ಮಾಡಿದಂತಹ ಒಂದು ಕುಂಡ. ಈ ಕುಂಡದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ ಕೂಡ ಹೇಳ್ತಾರೆ. ಈ ಕುಂಡದ ಹತ್ತಿರದಲ್ಲಿಯೇ ಗೋಪಾಲ ಪ್ರಕಟ ಸ್ಥಳ ಇದೆ. ಶ್ರೀನಾಥ್ಜಿ ನಾಥದ್ವಾರದಲ್ಲಿರುವಂತಹ ಶ್ರೀನಾಥ್ಜಿ ವಿಗ್ರಹ ಮಾಧವೇಂದ್ರಪುರಿಗೆ ಪ್ರಾಪ್ತವಾಗಿದ್ದು ಇಲ್ಲಿಯೇ. ಸೊ ದೇವಸ್ಥಾನದ ಮೇಲೆ ನೀವೊಂದು ಈ ಗೋವರ್ಧನ ಪರ್ವತದ ಮೇಲೆ ನೀವೊಂದು ದೇವಸ್ಥಾನ ನೋಡಬಹುದು. ಅದು ಗೋಪಾಲನ ದೇವಸ್ಥಾನ. ಇನ್ನಿಷ್ಟು ಮುಂದೆ ನಡ್ಕೊಂಡು ಬಂದರೆ ನೀವು ಗೋವಿಂದ ಕುಂಡಕ್ಕೆ ಬರ್ತೀರಾ. ಈ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಒಂದು ಬೋರ್ಡ್ ಕಾಣುತ್ತೆ ನಿಮಗೆ, ಗೋವಿಂದ ಕುಂಡ ಅಂತ. ಅಲ್ಲಿ ನೀವು ಬಲಗಡೆ ಬನ್ನಿ, ಮೇನ್ ರೋಡಿಂದ ಇಂಟೀರಿಯರ್ ರೋಡ್ಗೆ. ಅಲ್ಲಿ ಗೋವಿಂದ ಕುಂಡ ಅಂತ ಒಂದು ವಿಶಾಲವಾದ ಒಂದು ಕುಂಡ ಇದೆ. ಅದರ ಪಕ್ಕದಲ್ಲಿ ಒಂದು ವೃಕ್ಷ ಕೂಡ ಇದೆ. ಈ ಗೋವಿಂದ ಕುಂಡ ನಿರ್ಮಾಣವಾಗಿದ್ದು ಹೇಗೆ? ಇಂದ್ರ ಬ್ರಜವಾಸಿಯರ ಮೇಲೆ ಅಪರಾಧ ಮಾಡಿದ ಮೇಲೆ ಕೃಷ್ಣನಿಗೆ ಕೋಪ ಬಂತು. ಕೃಷ್ಣ 7 ದಿವಸ 7 ರಾತ್ರಿ ಗೋವರ್ಧನ ಪರ್ವತನ ಎತ್ತಿ ಹಿಡಿದಿದ್ದ. ನಂತರ ಇಂದ್ರನ ಎಲ್ಲ ಶಕ್ತಿ ಕಡಿಮೆಯಾಯಿತು, ಕ್ಷೀಣವಾಯಿತು. ಹಾಗೆ ಇಂದ್ರನಿಗೆ ಕೃಷ್ಣನ ನಿಜವಾದ ಸ್ವರೂಪ ಗೊತ್ತಾಗುತ್ತೆ, ಕೃಷ್ಣನೇ ಸ್ವಯಂ ಭಗವಂತ ಅಂತ ಗೊತ್ತಾಗುತ್ತೆ. ಆಗ ಇಂದ್ರ ಕ್ಷಮೆ ಕೇಳ್ತಾನೆ ಕೃಷ್ಣನಿಗೆ. ನಂತರ ಕೃಷ್ಣನಿಗೆ ಅಭಿಷೇಕವನ್ನು ಮಾಡ್ತಾನೆ. ಸೊ ಕೃಷ್ಣನಿಗೆ ಅಭಿಷೇಕ ಮಾಡಿದಂತಹ ಸ್ಥಳ ಗೋವಿಂದ ಕುಂಡ. ಆ ಅಭಿಷೇಕ ಮಾಡಿದಂತಹ ನೀರು ಈ ಗೋವಿಂದ ಕುಂಡದಲ್ಲಿ ಸಂಗ್ರಹಿಸಲಾಗಿದೆ. ಸೊ ಇದು ಪುಣ್ಯವಾದಂಥ ನೀರು. ನಾವೆಲ್ಲರೂ ಭಕ್ತರು ಇದರ ಸ್ಪರ್ಶ ಮಾಡಿ ಆಚಮನವನ್ನು ಮಾಡಿ ನಾವು ಪವಿತ್ರರಾಗಬೇಕು. ನಂತರ ಇಲ್ಲಿ ಗೋವಿಂದ ಕುಂಡ ಅಂತ ಯಾಕೆ ಬಂತ ಹೆಸರು? ಇಂದ್ರ ಕೃಷ್ಣನಿಗೆ ಗೋವಿಂದ ಅಂತ ಹೆಸರನ್ನು ಕೊಡ್ತಾನೆ. ಅದಕ್ಕೆ ಇದಕ್ಕೆ ಗೋವಿಂದ ಕುಂಡ ಅಂತ ಬರುತ್ತೆ ಹೆಸರು. ಸೊ ಗೋವಿಂದ ಅಂದರೆ ಯಾರು ಹಸುಗಳಿಗೆ ಅತ್ಯಂತ ಆನಂದವನ್ನು ಒದಗಿಸಿಕೊಡ್ತಾರೋ ಅವರೇ ಗೋವಿಂದ. ಸೊ ಕೃಷ್ಣನಿಗೆ ಹಸು ಅಂದರೆ ತುಂಬ ಪ್ರೀತಿ, ಅದಕ್ಕೆ ಹಸುವಿನ ಮೇಲೆ ಕೃಷ್ಣನಿಗೆ ಹೆಸರು ಬಂದಿದೆ ಗೋವಿಂದ ಅಂತ. ಮತ್ತು ಗೋವಿಂದ ಕುಂಡದಲ್ಲಿ ನಡೆದಂಥ ಇನ್ನೊಂದು ಮಹಾ ಘಟನೆ ಏನಂದರೆ, ಶೀಲ ಮಾಧವೇಂದ್ರಪುರಿ ಅವರು, ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರುಗಳಾದಂಥವರು ಈಶ್ವರಪುರಿ, ಈಶ್ವರಪುರಿಯ ಗುರುಗಳು ಮಾಧವೇಂದ್ರಪುರಿ ಅವರು. ಮಾಧವೇಂದ್ರಪುರಿ ಅವರು ತೀರ್ಥಯಾತ್ರೆಗೆ ಬೃಂದಾವನಕ್ಕೆ ಬಂದಾಗ ಅವರು ಈ ಸ್ಥಳದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು, ಈ ವೃಕ್ಷದ ಕೆಳಗೆ ಕೂತ್ಕೊಂಡು ಜಪ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಒಬ್ಬ ಪುಟ್ಟ ಬಾಲಕ ಹಾಲನ್ನು ತಗೊಂಡು ಬರ್ತಾನೆ. ಬಾಬಾಜಿ ನೀವು ಏನು ತಿಂದಿಲ್ಲ, ನೀವು ದಯವಿಟ್ಟು ಹಾಲನ್ನು ಸ್ವೀಕರಿಸಿ ಅಂತ ನಿವೇದನೆ ಮಾಡ್ತಾನೆ. ಆಗ ಮಾಧವೇಂದ್ರಪುರಿ ಕೇಳ್ತಾರೆ, ಯಾರು ನೀನು, ಎಲ್ಲಿಂದ ಬಂದಿದ್ಯಾ? ನಾ ಈ ಹತ್ತಿರ ಗ್ರಾಮದಿಂದ ಬಂದಿದ್ದೆ, ನನಗೆ ಹಸುವಾಗಿದ್ದಂತೆ ನಿನಗೆ ಗೊತ್ತು. ಆಗ ಬಾಲ ಕೇಳ್ತಾನೆ, ತುಂಬ ಗೋಪಿಯರು ಇಲ್ಲಿ ಹೋಗ್ತಾ ಇದ್ರು ತಮ್ಮ ಕೆಲಸಕ್ಕೋಸ್ಕರ. ಅವರು ನೋಡಿ ಹೇಳಿದ್ರು, ಯಾರೋ ಬಾಬಾ ಕೂತಿದ್ದಾರೆ, ಇಡೀ ದಿನ ಜಪ ಮಾಡ್ತಾ ಇದ್ದಾರೆ, ಏನೂ ತಿಂದಿಲ್ಲ ಅವರು, ಹಸುವಾಗಿರಬೇಕು ಅಂತ. ಅದಕ್ಕೆ ನಾನು ಹಾಲು ತಗೊಂಬಂದೆ ಅಂತ. ಆಯಿತು ಇಡು ಅಂತ ಮಾಧವೇಂದ್ರಪುರಿ ಹಾಲನ್ನು ಸ್ವೀಕರಿಸ್ತಾರೆ. ಆ ಪುಟ್ಟ ಬಾಲಕ ಮತ್ತೆ ಹಿಂದಿರುಗಿ ಹೋಗ್ತಾನೆ, ನಾನು ಲೋಟ ಕಲೆಕ್ಟ್ ಮಾಡೋದಕ್ಕೆ ಮತ್ತೆ ಬರ್ತೀನಿ, ನೀವು ಹಾಲನ್ನು ಕುಡೀರಿ ಅಂತ. ಆಗ ಮಾಧವೇಂದ್ರಪುರಿ ಆ ಹಾಲನ್ನು ಗ್ರಹಣ ಮಾಡ್ತಾರೆ. ಅದು ಅಮೃತ ಥರ ಇತ್ತು, ಅಂಥ ಸ್ವಾದಿಷ್ಟವಾದಂಥ ಹಾಲು ಎಂದೂ ಟೇಸ್ಟ್ ಮಾಡಿರಲಿಲ್ಲ ಅವರು. ಸೊ ಅದನ್ನು ಸೇವಿಸಿ ಸ್ವಲ್ಪ ಮತ್ತೆ ವಿಶ್ರಾಂತಿ ತೊಗೊತಾ ಇದ್ದರು. ಆಗ ಕನಸಲ್ಲಿ ಆ ಬಾಲಕ ಬರ್ತಾನೆ, ಆ ಬಾಲಕ ಕೃಷ್ಣನ ರೂಪವನ್ನು ತೊಗೊಂಡು ಬರ್ತಾನೆ. ಆಗ ಮಾಧವೇಂದ್ರಪುರಿಗೆ ಆಶ್ಚರ್ಯ, ಕಣ್ಣು ತೆಗಿತಾರೆ, ಅಯ್ಯೋ ನಾನು ಕೃಷ್ಣ ಬಂದ, ಕೃಷ್ಣನನ್ನು ಗುರುತಿಸೋದಕ್ಕಾಗಲಿಲ್ಲ ನಾನು ಅಂತ. ಈ ರೀತಿ ಸ್ವಲ್ಪ ಪಶ್ಚಾತ್ತಾಪ ಪಡ್ತಾರೆ. ಆಗ ಅದೇ ದಿನ ರಾತ್ರಿ ಮಾಧವೇಂದ್ರಪುರಿಯ ಕನಸಲ್ಲಿ ಕೃಷ್ಣ ಬಂದು ಮತ್ತೆ ಹೇಳ್ತಾನೆ, ನಾನು ಗೋಪಾಲ ರೂಪದಲ್ಲಿ ಈ ಒಂದು ಕಡೆ ನಾನು ಅಡಗಿದ್ದೀನಿ, ನನ್ನನ್ನು ತೆಗೆದು ಪೂಜೆ ಮಾಡು, ತುಂಬ ಶೆಕೆ ಆಗ್ತಾ ಇದೆ, ತುಂಬ ಕಾಲದಿಂದ ನಾನು ಇಲ್ಲಿ ಇದ್ದೀನಿ, ದಯವಿಟ್ಟು ನನ್ನನ್ನು ತೆಗೆದು ನನ್ನ ಪೂಜೆ ಮಾಡು ಅಂತ ಮಾಧವೇಂದ್ರಪುರಿಗೆ ಕನಸಲ್ಲಿ ಹೇಳ್ತಾರೆ. ಆಗ ಮಾಧವೇಂದ್ರಪುರಿ ಬ್ರಜವಾಸಿಯರ ಸಹಾಯದಿಂದ ಆ ಮೂರ್ತಿಯನ್ನು ಹೊರತೆಗೆದು ಆಗ ಅವರ ಸ್ಥಾಪನೆಯನ್ನು ಮಾಡ್ತಾರೆ ಪರ್ವತದ ಮೇಲೆ. ಎಲ್ಲ ವ್ರಜವಾಸಿಯವರು ಇನ್ನೊಂದು ಸಲ ಅನ್ನಕೂಟವನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯವನ್ನು ಸಲ್ಲಿಸ್ತಾರೆ, ಪೂಜೆಯನ್ನು ಮಾಡ್ತಾರೆ. ಈ ವಿಗ್ರಹನೇ ಶ್ರೀನಾಥ್ಜಿ. ನಂತರ ಈ ವಿಗ್ರಹವನ್ನು
ಪುಷ್ಟಿ ಮಾರ್ಗ ಸಂಪ್ರದಾಯದ ಭಕ್ತರು ಪೂಜೆ ಮಾಡ್ತಾ ಇದ್ದಾರೆ. ಅದು ಈಗ ರಾಜಸ್ಥಾನದಲ್ಲಿ ಉದಯಪುರ ನಗರದ ಹತ್ತಿರ ನಾಥದ್ವಾರದಲ್ಲಿ ಅವರ ಪೂಜೆ ನಡೀತಾ ಇದೆ. ಶ್ರೀ ಅದು ಗೋವಿಂದ ಕುಂಡದ ಮಹಾತ್ಮ್ಯ. ಇಲ್ಲಿ ಗೋವರ್ಧನ ಪರ್ವತವನ್ನು ನೀವು ತುಂಬ ಹತ್ತಿರದಿಂದ ದರ್ಶನ ಮಾಡ್ಬೋದು. ಸೊ ದಯವಿಟ್ಟು ಚೆನ್ನಾಗಿ ದರ್ಶನ ಮಾಡಿ. ಇಷ್ಟು ನಿಕಟವಾದಂತಹ ದರ್ಶನ ಎಲ್ಲೂ ಸಿಗೋದಿಲ್ಲ. ಸೊ ದಯವಿಟ್ಟು ಕೃಷ್ಣನನ್ನು ನೋಡ್ತಾ, ಗೋವರ್ಧನನನ್ನು ನೋಡ್ತಾ, ನೀವು ಜಪವನ್ನು ಮಾಡ್ತಾ, ಹರೇ ಕೃಷ್ಣ ಜಪವನ್ನು ಮಾಡ್ತಾ ನೀವು ಯಾತ್ರೆಯನ್ನು ಮುಂದುವರಿಸಿ. ಸೊ ಈಗ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ಥಳ ಬರುತ್ತೆ, ಅಲ್ಲಿ ಡೋಕಾ ದೌಜಿ ಅಂತ. ಇದು ಬಲರಾಮನ ಒಂದು ದೇವಸ್ಥಾನ. ಇದು ಪರ್ವತದ ಮೇಲೆ ಇದೆ, ಅದಕ್ಕೆ ನಾವು ಪರ್ವತವನ್ನು ಹತ್ತೋದಿಲ್ಲ. ಸೊ ಇಲ್ಲಿ ಬಲರಾಮ ಕೂತ್ಕೊಂಡು ಚಂದ್ರ ಸರೋವರದಲ್ಲಿ ಕೃಷ್ಣನ ರಾಸಲೀಲೆಯನ್ನು ನೋಡ್ತಾ ಇದ್ದ. ಸೊ ರಾಸಲೀಲೆ ನೋಡ್ತಾ 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 ಇಷ್ಟು ಮಗ್ನನಾಗ್ತಾನೆ. ಸೊ ಕೃಷ್ಣನ ಧ್ಯಾನ ಮಾಡ್ತಾ ಬಲರಾಮನಿಗೆ, ಬಲರಾಮ ಆ್ಯಕ್ಚುಲಿ ಬಿಳಿ ಬಣ್ಣ, ಅವರು ಕೂಡ ಕಪ್ಪು ಬಣ್ಣದವರಾಗ್ತಾರೆ, ಯಾಕೆಂದರೆ ಕೃಷ್ಣನ ಮೇಲೆ ಅಷ್ಟು ಧ್ಯಾನ ಮಾಡ್ತಾ ಇದ್ರು. ಅದಕ್ಕೆ ಡೋಕಾ ದೌಜಿ ಅವರು ದೇಕಾ ದೌಜಿ ಅಂತ ಕರೀತಾರೆ. ದೌಜಿ ಅಂದರೆ ಬಲರಾಮನ ಇನ್ನೊಂದು ಹೆಸರು. ಹೀಗೆ ಮುಂದೆ ನಡ್ಕೊಳ್ತಾ ಬಂದಾಗ ನಾವು ಗೋವರ್ಧನದ ಒಂದು ಪುಚ್ಛ ಭಾಗಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನೀವು ಎರಡು ಕುಂಡಗಳನ್ನು ನೋಡ್ಬೋದು, ಒಂದು ನವಲಕುಂಡ, ಇನ್ನೊಂದು ಅಪ್ಸರಾ ಕುಂಡ. ಒಂದು ದಿನ ಅಪ್ಸರೆಯರು ಕೃಷ್ಣನಿಗೆ ಅಭಿಷೇಕವನ್ನು ಮಾಡ್ತಾರೆ, ಆ ಅಭಿಷೇಕ ದಿನ ಇವರು ಅಪ್ಸರಾ ಕುಂಡವಾಗುತ್ತೆ. ಇನ್ನೊಂದು ನವಲಕುಂಡ. ಸೊ ತುಂಬ ವಿರಹದಲ್ಲಿದ್ದಂತಹ ಕೃಷ್ಣ, ರಾಧಾರಾಣಿ ಮತ್ತು ಗೋಪಿಯರು ಮೀಟ್ ಆದಾಗ ಆ ಒಂದು ಆನಂದದಲ್ಲಿ ಕೃಷ್ಣ ಕರಗಿ ಹೋಗ್ತಾನೆ. ಆಗ ಈ ನವಲಕುಂಡ ಸೃಷ್ಟಿಯಾಗುತ್ತೆ. ಸೊ ಈ ನವಲಕುಂಡ ಮತ್ತು ಅಪ್ಸರಕುಂಡದ ದರ್ಶನ ಮಾಡಿ ನಾವು ಮುಂದೆ ಹೋಗೋಣ. ಈಗ ನಾವು ಗೋವರ್ಧನದ ಅತಿ ಪುಚ್ಛ ಭಾಗ, ಅದರ ತಟಕ್ಕೆ ಬರ್ತಾ ಇದ್ದೀವಿ. ಅದು ಪುಂಚಿರಿಕಾ ಲೋಟ ಬಾಬಾ. ಕೃಷ್ಣ ಮಥುರಾಕ್ಕೆ ಹೋಗಬೇಕಾದಾಗ ಎಲ್ಲ ಗೋಪಿಯರು ಬೇಡ ಹೋಗಬೇಡ ಹೋಗಬೇಡ ಅಂತ ಹೇಳ್ತಾಯಿದ್ರು. ವಿಶೇಷವಾಗಿ ಗೋಪಿಯರು ಹೋಗಬೇಡ ಅಂತ ಹೇಳ್ತಾಯಿದ್ರು. ರಥದ ಕೆಳಗಡೆ ಬಿದ್ದಿದ್ರು, ರಥವನ್ನು ಚಲನೆ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಕೃಷ್ಣ ಆಶ್ವಾಸನೆ ಕೊಡ್ತಾನೆ, ನಾನು ಬರ್ತೀನಿ ಇವತ್ತು ಹೋಗಿ, ನಾಳೆ ಬರ್ತೀನಿ, ನಾಳೆ ಬಂದು, ಯಾಕೆಂದರೆ ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮ ಮುಗಿಸಿ ನಾನು ಬರ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಇಲ್ಲಿ ಲೌಟ ಬಾಬಾ ಅಂತ ಕೃಷ್ಣನ ಇನ್ನೊಬ್ಬ ಸ್ನೇಹಿತ. ಆಗ ಲೋಟ ಬಾಬಾಗೆ ಹೇಳ್ತಾರೆ, ನೀನು ಇಲ್ಲೇ ಇರು, ನಾನು ಬರ್ತೀನಿ ನಾಳೆ. ಆಗ ಲೋಟ ಬಾಬಾ ಹೇಳ್ತಾನೆ, ಅದು ನೀನು ಬರೋರು ನಾನು ಊಟ ಮಾಡೋದಿಲ್ಲ. ಸೊ ಇಲ್ಲಿ ಲೋಟ ಬಾಬಾ ಕಾಯ್ತಾ ನಿಂತಿದ್ದಾನೆ. ಸುಮಾರು ವರ್ಷಗಳಾಯಿತು, 5000 ವರ್ಷಗಳಾಯಿತು, ಇನ್ನೂ ಕೂಡ ಕಾಯ್ತಾ ಇದ್ದಾನೆ, ಕೃಷ್ಣ ಬರ್ತಾನೆ, ನಾಳೆ ಬರ್ತಾನೆ, ನಾಳೆ ಬರ್ತಾನೆ ಅಂತ. ಸೊ ಆ ಒಂದು ಪೇಷನ್ಸ್, ಆ ಒಂದು ತಾಳ್ಮೆಯನ್ನು ನಾವು ಕಲಿಯಬಹುದು ಲೋಟ ಬಾಬಾನಿಂದ. ಜನರಲಿ ಭಕ್ತರು ನಾವು ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವ ಕೃಷ್ಣ ಕಾಣ್ತಾನೆ, ಯಾವ ಕೃಷ್ಣ ಕಾಣ್ತಾನೆ ಅಂತ ನಾವು ತುಂಬ ಹಂಬಲಿಸ್ತೀವಿ. ಆದರೆ ಇಲ್ಲಿ ಲೋಟ ಬಾಬಾ ತುಂಬ ಪ್ರತೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣನ ಅನುಗ್ರಹವಾಗೋವರೆಗೂ ನಾವು ಪ್ರತೀಕ್ಷೆ ಮಾಡ್ತಾ ಇರಬೇಕು ಅಂತ ಒಂದು ಪಾಠವನ್ನು ನಮಗೆ ಕಲಿಸ್ತಾ ಇದ್ದಾನೆ. ಸೊ ಇನ್ನಷ್ಟು ಮುಂದೆ ನಡ್ಕೊಂಡು ಹೋಗೋಣ. ಸೊ ನೀವು ಚಾಂಟಿಂಗ್ ಮಾಡ್ತಾ ಮಾಡ್ತಾ ಕೃಷ್ಣನ ನಾಮವನ್ನು ಸ್ಮರಿಸುತ್ತಾ, ಕೃಷ್ಣನ ಲೀಲೆಯನ್ನು ಸ್ಮರಿಸುತ್ತಾ ನೀವು ಮುಂದೆ ಬರ್ತಾಯಿರಿ, ನಮ್ಮ ಜೊತೆ ಬರ್ತಾಯಿರಿ. ಈಗ ಈ ಮೇನ್ ರೋಡಿಂದ ನಾವು ಒಳಗಡೆ ಹೋಗೋಣ. ಇಲ್ಲಿ ನೀವು ಒಂದು ಬೋರ್ಡ್ ನೋಡ್ಬೋದು, ರಾಘವ ಪಂಡಿತ್ ಕೇವ್ ಅಂತ, ರಾಘವ ಪಂಡಿತನ ಗುಫೆ ಮತ್ತು ಶ್ರೀನಾಥಜಿ ಟೆಂಪಲ್ ಅಂತ ಒಂದು ಬೋರ್ಡ್ ಇರುತ್ತೆ. ಅಲ್ಲಿ ಒಳಗಡೆ ಹೋದರೆ ನೀವು ಮತ್ತೆ ಇಂಟೀರಿಯರ್ ರೋಡಲ್ಲಿ ಹೋಗ್ತೀರಾ. ನೀವು ಮೇನ್ ರೋಡಿಂದನೂ ಕೂಡ ಪ್ರದಕ್ಷಿಣೆ ಮುಗಿಸ್ಬೋದು, ಆದರೆ ಮೇನ್ ರೋಡಲ್ಲಿ ವೆಹಿಕಲ್ಸ್ ಬರ್ತಾ ಇರುತ್ತೆ, ಗಾಡಿಗಳು ಬರ್ತಾ ಇರುತ್ತೆ, ಮತ್ತು ರೋಡ್ ಸಿಮೆಂಟು ಅಥವಾ ಟಾರ್ ರೋಡ್ ಇದೆ. ಅದರ ಒಳಗಡೆ ಹೋದರೆ ನೀವು ವ್ರಜಭೂಮಿಯಲ್ಲಿ ಮಣ್ಣಿನಲ್ಲಿ ನಡ್ಕೊಂಡು ಹೋಗ್ಬೋದು, ತುಂಬ ಸುಖಮಯವಾಗಿರುತ್ತೆ. ಸೊ ಒಳಗಡೆ ಬನ್ನಿ. ಸೊ ಇಲ್ಲಿ ಒಳಗಡೆ ಬಂದಾಗ ಇಲ್ಲಿ ರಾಘವ ಪಂಡಿತನ ಗುಫೆ ಕೂಡ ನೀವು ನೋಡ್ಬೋದು. ರಾಘವ ಪಂಡಿತರು ಚೈತನ್ಯ ಮಹಾಪ್ರಭುಗಳ ತುಂಬ ನಿಕಟವಾದಂತಹ ಭಕ್ತರು. ಜಗನ್ನಾಥ್ಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳು ಇರಬೇಕಾದರೆ ರಾಘವ ಪಂಡಿತ್ ಅವರು ತಮ್ಮ ಮನೆಯಿಂದ, ಅವರು ಮತ್ತು ತಮ್ಮ ಸಹೋದರಿ ದಮಯಂತಿ ಅವರು ಅಡುಗೆಯನ್ನು ಮಾಡಿ ಚೈತನ್ಯ ಮಹಾಪ್ರಭು ಕಳಿಸ್ತಾ ಇದ್ರು. ಚೈತನ್ಯ ಮಹಾಪ್ರಭು ಅದನ್ನು ತುಂಬ ಆಸ್ವಾದನೆ ಮಾಡ್ತಾ ಇದ್ರು. ಸೊ ರಾಘವ ಪಂಡಿತರು ಇಲ್ಲಿ ಬಂದು ಈ ಗುಫೆ ಒಳಗಡೆ ಭಜನೆಯನ್ನು ಮಾಡ್ತಾಯಿದ್ರು. ಸೊ ಇಲ್ಲಿ ಮುಂದೆ ನಡ್ಕೊಂಡು ಹೋಗೋಣ. ಇಲ್ಲಿ ಕೂಡ ಗೋವರ್ಧನ ತುಂಬ ತುಂಬ ನಿಕಟವಾಗಿ ಕಂಡುಬರುತ್ತೆ, ತುಂಬ ಹತ್ತಿರದಲ್ಲಿ ಕಂಡುಬರುತ್ತೆ. ಆದರೆ ದಯವಿಟ್ಟು ಹುಷಾರಾಗಿರಿ, ಇಲ್ಲಿ ತುಂಬ ಮಂಗಗಳು ಕೂಡ ಇದ್ದಾವೆ.
ಎಸ್ಪೆಷಲಿ ಯಾರಾದರೂ ಚಸ್ಮ ಹಾಕ್ಕೊಂಡಿದ್ರೆ, ಕನ್ನಡಕ ಹಾಕ್ಕೊಂಡಿದ್ರೆ ಅದು ಕತ್ಕೊಂಡು ಹೋಗ್ತವೆ. ಸೊ ಕನ್ನಡಕವನ್ನು ಒಳಗಿಟ್ಕೊಂಬಿಡಿ, ನಡ್ಕೊಂಡು ಬರ್ತಾ ಇರಿ. ಸೊ ನಡ್ಕೊಂಡು ಬಂದಾಗ ಇನ್ನಿಷ್ಟು ಸ್ವಲ್ಪ ದೂರದಲ್ಲಿ ನಿಮಗೆ ಇನ್ನಿಷ್ಟು ಕೆಲವು ಕುಂಡಗಳು ಕಂಡುಬರುತ್ತೆ. ವಿಶೇಷವಾಗಿ ಹಲವಾರು ಕುಂಡಗಳಿದೆ, ಆದರೆ ವಿಶೇಷವಾಗಿ ಸುರಭಿ ಕುಂಡ ಅಂತ ಕಂಡುಬರುತ್ತೆ. ಸುರಭಿ ಕುಂಡ ಅಂದರೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಏಳು ದಿವಸ ಎತ್ತಿ ಇಟ್ಟಾಗ ಇಂದ್ರನಿಗೆ ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದೆ, ನಾನು ಅಪರಾಧ ಮಾಡಿದೆ ಅಂತ. ಅಪರಾಧವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಇಂದ್ರ ಕೃಷ್ಣನಿಗೆ ಕ್ಷಮೆ ಕೇಳಬೇಕಿತ್ತು. ಆದರೆ ನೇರವಾಗಿ ಕೃಷ್ಣನಿಗೆ ಕ್ಷಮೆ ಕೇಳೋಕ್ಕಾಗಲಿಲ್ಲ, ಅಷ್ಟು ಧೈರ್ಯ ಬರಲಿಲ್ಲ. ಅದಕ್ಕೆ ಇಂದ್ರ ಏನು ಮಾಡ್ದ, ಸುರಭಿ ಮಾತಾ ನನ್ನ ಕರ್ಕೊಂಡು ಬರ್ತಾನೆ. ಸುರಭಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಹೆಸರು. ಸೊ ಕೃಷ್ಣನ ಭಕ್ತ. ಸೊ ಆದ ಕಾರಣ ಇಂದ್ರ ಸುರಭಿ ಮಾತಾ ಜೊತೆ ಈ ಸ್ಥಳಕ್ಕೆ ಬಂದು ಕೃಷ್ಣನಿಗೆ ಕ್ಷಮೆಯನ್ನು ಕೇಳ್ತಾನೆ. ಆ್ಯಕ್ಚುಲಿ ಸುರಭಿ ಮಾತಾ ಬಂದು ಹೇಳ್ತಾಳೆ, ಕ್ಷಮಿಸಿಬಿಡಿ ಚಿಕ್ಕ ಹುಡುಗ, ಏನೋ ತಪ್ಪು ಮಾಡಿಬಿಟ್ಟ, ಕ್ಷಮಿಸಿಬಿಡಿ ಅಂತ ಸುರಭಿ ಮಾತಾ ಒಂದು ಪಿಟಿಷನ್ ಹಾಕ್ತಾಳೆ. ಆಗ ಕೃಷ್ಣ ಕ್ಷಮಿಸಿಬಿಡ್ತಾನೆ. ಇದರಿಂದ ಏನು ಅರ್ಥ ಆಗುತ್ತಂದರೆ, ನಾವೇನಾದರೂ ಅಪರಾಧ ಮಾಡಿದರೆ ಆ ಅಪರಾಧವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಉಪಾಯ ಏನಂದರೆ ನಾವು ಭಕ್ತರ ಆಶ್ರಯವನ್ನು ಪಡಿಬೇಕು. ಭಕ್ತರ ಆಶ್ರಯವನ್ನು ಪಡೆಯದೆ ನಾವು ಅಪರಾಧ ಮುಕ್ತರಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಪಾಠವನ್ನು ನಾವು ಇದರಿಂದ ಕಲಿಬೋದು. ಸೊ ಇಲ್ಲಿ ಅಪರಾಧ ಭಂಜನ ಸ್ಥಳಿ ಈ ಸ್ಥಳದಲ್ಲಿ ನಾವು ಪ್ರಾರ್ಥನೆ ಮಾಡಿ ಅಪರಾಧಗಳಿಂದ ಮುಕ್ತರಾಗೋಣ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಇದು ತುಂಬ ಮುಖ್ಯವಾದಂಥ ಒಂದು ಸ್ಥಳ. ಸೊ ಇಲ್ಲಿಂದ ನಾವು ಮತ್ತೆ ಮುಂದೆ ನಡ್ಕೊಂಡು ಹೋಗೋಣ. ಸೊ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಹತ್ತಿರದಲ್ಲಿ ಕೆಲವೊಂದು ಕುಂಡಗಳು ಬರುತ್ತೆ. ಇಂದ್ರ ಕುಂಡ, ಇಲ್ಲಿ ಇಂದ್ರ ಕಣ್ಣೀರು ಹಾಕಿದ್ದ, ಆ ಕಣ್ಣೀರಿನಿಂದ ಒಂದು ಕುಂಡವಾಯಿತು. ಮತ್ತು ಐರಾವತ ಕುಂಡ, ಅಭಿಷೇಕ ಮಾಡೋದಕ್ಕಂತ ಐರಾವತ ಎಲ್ಲ ಪುಣ್ಯ ನದಿಗಳಿಂದ ಪುಣ್ಯತೀರ್ಥಗಳಿಂದ ನೀರನ್ನು ಇಲ್ಲಿ ಸಂಗ್ರಹಿಸಿದರು. ಅದು ಐರಾವತ ಕುಂಡ. ನಂತರ ರುದ್ರಕುಂಡ ಅಂತ ಕೂಡ ಬರುತ್ತೆ. ನಂತರ ಜತಿಪುರ. ಜತಿಪುರ ಆ್ಯಕ್ಚುಲಿ ಯತಿಪುರ, ಯತಿ ಅಂದರೆ ಸನ್ಯಾಸಿಯರು. ಸೊ ಶ್ರೀಲ ಮಾಧವೇಂದ್ರಪುರಿ ಕೆಲವು ಕಾಲ ಇಲ್ಲಿ ವಾಸ ಮಾಡ್ತಾಯಿದ್ರು. ಮತ್ತು ಇಲ್ಲಿನಿಂದ ಶ್ರೀನಾಥ್ಜಿ ಕೃಷ್ಣನ ಆರಾಧನೆ ಕೂಡ ಅವರು ಮಾಡ್ತಾಯಿದ್ರು. ಸೊ ಇದು ಜತಿಪುರ ಅಂತ. ಇಲ್ಲಿ ಒಂದು ಮುಖಾರಿಂದ ಅಂತ ಇದೆ, ಇದು ಗೋವರ್ಧನ ಮುಖ ಅಂತ ಕೆಲವರು ನಂಬ್ತಾರೆ. ವಿಶೇಷವಾಗಿ ರುದ್ರ ಸಂಪ್ರದಾಯದವರು, ವಲ್ಲಭ ಸಂಪ್ರದಾಯದವರು ಈ ಮುಖಾರವಿಂದ ಇಲ್ಲಿದೆ ಅಂತ ನಂಬ್ತಾರೆ. ಕೆಲವೊಬ್ಬರು ದಾನ್ ಘಾಟಿ ಹತ್ರ ಮುಖಾರದಿಂದ ಇದೆ ಅಂತ ಅವರು ಕೆಲವರ ನಂಬಿಕೆ. ಸೊ ಇಲ್ಲಿ ಪ್ರಣಾಮವನ್ನು ಮಾಡಿ ಮುಂದೆ ಹೋಗೋಣ. ಇಲ್ಲಿ ಕೆಲವು ಭಕ್ತರನ್ನು ನೀವು ನೋಡ್ಬೋದು, ಅವರು ಪರ್ವತದ ಮೇಲೆ ಏರ್ತಾ ಇದ್ದಾರೆ. ಆದರೆ ಇಸ್ಕಾನ್ ಭಕ್ತರು ಅದು ಗೌಡಿಯ ಪರಂಪರೆಯಲ್ಲಿ ಬರುವಂತಹ ಭಕ್ತರು ಪರ್ವತದ ಮೇಲೆ ಕಾಲಿಡೋದೇ ಇಲ್ಲ. ಸೊ ನೀವು ಸ್ವಲ್ಪ ದೂರದಲ್ಲಿ ಪರಿಕ್ರಮ ಮಾರ್ಗದಲ್ಲಿಯೇ ನಡ್ಕೊಂಡು ಬರ್ತಾ ಇರಿ. ನಾವಿನ್ನೂ ಒಳಮಾರ್ಗದಲ್ಲಿಯೇ ಇದ್ದೀವಿ, ಮೇನ್ ರೋಡಿಗೆ ಬಂದಿಲ್ಲ. ಸೊ ಒಳಮಾರ್ಗದಲ್ಲಿಯೇ ನೀವು ನಡ್ಕೊತಾ ಬನ್ನಿ. ಹೀಗೆ ಮುಂದೆ ಬರ್ತಾ ಬರ್ತಾ ಒಳ್ಳೆ ಗಾರ್ಡನ್ಸ್ ಸಿಗುತ್ತೆ, ಒಳ್ಳೆ ವಾತಾವರಣ ಇದೆ. ತುಂಬ ಸುಗಮವಾಗಿ ಜಪ ಮಾಡ್ತಾ 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 ನೀವು ನಡ್ಕೊಂತ ಬನ್ನಿ. ಈಗ ಸುಮಾರು ಆಲ್ಮೋಸ್ಟ್ 40-50% ಪ್ರದಕ್ಷಿಣ ಆಗಿದೆ, 40% ಆಗಿದೆ. ನೀವು ನಡ್ಕೊತ ಬನ್ನಿ. ಸೊ ಬರ್ತಾ 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 ನೀವು ಬಲಭಾಗದಲ್ಲಿ ಸುಮಾರು ಮಂಗಗಳನ್ನು ಮತ್ತು ಗಿಣಿಗಳನ್ನು ಕೂಡ ನೀವು ನೋಡ್ಬೋದು. ಕೆಲವೊಂದು ಹಸುಗಳು ಕೂಡ ಮೇಯ್ತಾ ಇದ್ದಾವೆ. ಮತ್ತು ತುಂಬ ಸುಂದರವಾದಂತಹ ದೃಶ್ಯ. ಇದರ ಆಸ್ವಾದನೆ ಮಾಡ್ತಾ ಮುಂದೆ ಮುಂದೆ ಬರ್ತಾಯಿರಿ. ಹೀಗೆ ಮುಂದೆ ಬಂದಾಗ ನಾವು ಬರುವುದು ಸಖಿ ಸ್ಥಳಿ ಅಂತ. ಯಾವಾಗ ಈ ಒಂದು ಒಳ ರೋಡು ಮೇನ್ ರೋಡಿಗೆ ಮೀಟ್ ಆಗುತ್ತೆ ಆ ಒಂದು ಸ್ಥಳ ಏನಿದೆಯಲ್ಲ ಅದು ಸಖಿ ಸ್ಥಳಿ ಅಂತ. ಇಲ್ಲಿ ಚಂದ್ರಾವಳಿ ಮತ್ತು ಅವರ ಸಖಿಯರು ಇಲ್ಲಿ ವಾಸ ಮಾಡ್ತಾಯಿದ್ರು.
ಸೊ ಕೃಷ್ಣನ ಗೋಪಿಯರಲ್ಲಿ ಕೂಡ ಎರಡು ಪಕ್ಷ ಇದೆ, ಒಂದು ರಾಧಾರಾಣಿಯ ಪಕ್ಷ, ಇನ್ನೊಂದು ಚಂದ್ರಾವಳಿಯ ಪಕ್ಷ. ಸೊ ಇಬ್ಬರು ಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸ್ತಾರೆ, ಆದರೆ ಇಬ್ಬರ ಸೇವೆಯಲ್ಲಿ ಕೆಲವು ಭಾವನೆಗಳ ವ್ಯತ್ಯಾಸ ಇದೆ ಅಷ್ಟೇ. ಸೊ ಇಲ್ಲಿ ಚಂದ್ರಾವಳಿ ಮಾತ ಸೇವೆಯನ್ನು ಸಲ್ಲಿಸ್ತಾಳೆ, ಅವರು ವಾಸ ಮಾಡ್ತಾರೆ ಇಲ್ಲಿ. ಹೀಗೆ ಮುಂದೆ ನಡ್ಕೊಂಡು ಬಂದರೆ ನಾವು ದಾನ್ ಘಾಟಿಗೆ ಮತ್ತೆ ವಾಪಸ್ ಬರ್ತೀವಿ. ನೆನ್ಪಿಟ್ಕೊಳ್ಳಿ, ಒಂದು ಪರಿಕ್ರಮ ಹೇಗಿದೆ, ಈ ಗೋರ್ಧನ ಹೇಗಿದೆ, ನವಿಲಿನ ಥರ ಇದೆ. ಸೊ ಒಂದು ಕಡೆ ಸ್ಟಾರ್ಟ್ ಮಾಡಿ ಸುತ್ತ ಹಾಕಿ ಬಂದಾಗ ಮತ್ತೆ ಮಧ್ಯಭಾಗಕ್ಕೆ ಬಂದಿದ್ದೀವಿ. ಮಧ್ಯಭಾಗದಿಂದ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ಮಧ್ಯಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಸ್ಮಾಲ್ ಪರಿಕ್ರಮ ಸ್ಟಾರ್ಟ್ಸ್ ಅಂತ ಒಂದು ಬೋರ್ಡ್ ಇರುತ್ತೆ. ಸೊ ನಾವು ಮತ್ತೆ ಆ ಸ್ಮಾಲ್ ಪರಿಕ್ರಮ ಪಾತಲ್ಲಿ ನಾವು ಪರಿಕ್ರಮವನ್ನು ಮುಂದುವರಿಯೋಣ. ಈಗ ಅರ್ಧ ಪರಿಕ್ರಮ ಆಗಿದೆ, ಇನ್ನಿಷ್ಟು ಆಗ ಉಳಿದಿದೆ. ಇಲ್ಲಿ ಒಂದು ಊರಿನ ಮಧ್ಯದಿಂದನೇ ನಾವು ನಡ್ಕೊಂಡು ಬರ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲಿ ನೀವು ಹಲವಾರು ಅಂಗಡಿಗಳನ್ನು ನೋಡ್ಬೋದು. ಕೆಲವರು ವ್ಯಾಪಾರ ಮಾಡ್ತಾಯಿದ್ದಾರೆ, ಕೆಲವರು ಬೀಡ್ಸ್ ವ್ಯಾಪಾರ ಮಾಡ್ತಾಯಿದ್ದಾರೆ. ಸೊ ಈ ರೀತಿ ಹಲವಾರು ಭಕ್ತರು ಪ್ರದಕ್ಷಿಣೆ ಮಾಡ್ತಾಯಿದ್ದಾರೆ. ಅದರ ಮಧ್ಯದಲ್ಲಿ ತಾವು ಕೆಲವೊಂದು ಸಾಧುಗಳನ್ನು ಕೂಡ ನೋಡ್ಬೋದು. ಸಾಧುಗಳು ಅವರು ಕೂಡ ಪರಿಕ್ರಮ ಮಾಡ್ತಾಯಿದ್ದಾರೆ. ಆದರೆ ಕೆಲವೊಬ್ಬರು ದಂಡವತ್ ಪರಿಕ್ರಮ ಮಾಡ್ತಾರೆ. ಅವರು ದಂಡವತ್ ಹಾಕಿ ಅವರು ಪರಿಕ್ರಮ ಮಾಡ್ತಾರೆ. ಕೆಲವರು ಒಂದೇ ಸ್ಥಳದಲ್ಲಿ 108 ಬಾರಿ ದಂಡವತ್ ಹಾಕಿ ಅವರು ಪ್ರದಕ್ಷಿಣೆ ಮಾಡ್ತಾರೆ. ಕೆಲವರು 1008 ದಂಡವತ್ ಪರಿಕ್ರಮ ಮಾಡ್ತಾರೆ. ಅವರು ಅಂದರೆ ಅವರು ಇಡೀ ಜೀವನನೇ ಅವರು ಇಲ್ಲಿ ಕಳಿಬೇಕಂತ ಅವ್ರ ಇಚ್ಛೆ. ಸೊ ಗೋವರ್ಧನ ಪರಿಕ್ರಮ ಮಾಡ್ತಾ ಅವರು ಇಡೀ ಜೀವನವನ್ನೇ ಕಳೀತಾರೆ. ಸೊ ಅಂತ ಮಹಾ ತಪಸ್ವಿಗಳು ಕೂಡ, ಭಕ್ತರು ಕೂಡ ನಮಗೆ ಕಂಡು ಬರ್ತಾರೆ. ಹೀಗೆ ಮುಂದೆ ನಡ್ಕೊಂತ ಬಂದಾಗ ಒಂದು ಮುಖ್ಯವಾದ ಒಂದು ಸ್ಥಳಕ್ಕೆ ಬರ್ತೀವಿ ನಾವು. ಆ ಸ್ಥಳದ ಹೆಸರು ಉದ್ಧವ ಕುಂಡ ಅಂತ. ಈ ಉದ್ಧವ ಕುಂಡ, ಇಲ್ಲಿ ಉದ್ಧವ ಒಂದು ಗುಲ್ಮಲತ ರೂಪದಲ್ಲಿ, ಒಂದು ಹುಲ್ಲಿನ ರೂಪದಲ್ಲಿ ಅವರಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಿಮಗೆ ಕತೆ ಗೊತ್ತಿರ್ಬೋದು, ಉದ್ಧವ ಮಥುರಾದಿಂದ, ಸೊ ಉದ್ಧವ ದ್ವಾರಕಾದಿಂದ ಒಂದು ಸಂದೇಶವನ್ನು ತಗೊಂಡು ಬಂದಿದ್ದ ಗೋಪಿಯರಿಗೋಸ್ಕರ. ಸೊ ಆ ಗೋಪಿಯರಿಗೆ ಸಂದೇಶವನ್ನು ಕೊಡೋದಕ್ಕೆ ಬಂದರೂ ಕೂಡ ಉದ್ಧವ ಗೋಪಿಯರಿಂದ ಪಾಠವನ್ನು ಕಲಿತ. ಗೋಪಿಯರ ಭಕ್ತಿಯನ್ನು ನೋಡಿ ಅಯ್ಯೋ ನಾನು ಏನೂ ಅಲ್ಲ ಇದ್ರ ಮುಂದೆ, ನಾನು ನನ್ನನ್ನು ನಾನೇ ಮಹಾಭಕ್ತ ಅಂತ ತಿಳ್ಕೊಂಡಿದ್ದೆ, ಆದರೆ ಗೋಪಿಯರ ಭಕ್ತಿಯನ್ನು ನೋಡಿ ಅದ್ರ ಮುಂದೆ ನಾನೇನೂ ಅಲ್ಲ, ನನಗೆ ಅವರ ಪಾದ ಧೂಳಿ ಬೇಕು, ಅದಕ್ಕೆ ನಾನು ಒಂದು ಗುಲ್ಮ ಲತಾ ರೂಪದಲ್ಲಿ ಇಲ್ಲಿ ವಾಸ ಮಾಡಿದರೆ ಗೋಪಿಯರು ನೆಡಬೇಕಾದಾಗ ಅವರು ನನ್ನ ತಲೆ ಮೇಲೆ ಕಾಲಿಟ್ಟಾಗ ಅವರ ಪಾದ ಧೂಳಿ ನನಗೆ ದೊರಕುತ್ತೆ, ಅದಕ್ಕೆ ನಾನು ಇಲ್ಲಿ ಗುಲ್ಮಲತವಾಗ್ತೀನಿ ಅಂತ ಈ ಗೋವರ್ಧನ ಪರ್ವತದ ಹತ್ತಿರ ಈ ಉದ್ಧವ ಕುಂಡದಲ್ಲಿ ಅವರು ವಾಸ ಮಾಡ್ತಾಯಿದ್ದಾರೆ, ಇನ್ನೂ ಕೂಡ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಉದ್ಧವ ಇಲ್ಲಿ ವಾಸ ಮಾಡ್ತಿರಬೇಕಾದಾಗ ಒಂದು ದಿನ ದ್ವಾರಕಾದ ರಾಣಿಯರು ಕೃಷ್ಣನ ವಿರಹದಲ್ಲಿ ಅವರು ಶ್ರೀಮದ್ ಭಾಗವತವನ್ನು ಕೇಳಬೇಕು ಅಂತ ಇಚ್ಛೆ ಆಗತ್ತೆ. ಆಗ ದ್ವಾರಕಾದ ರಾಣಿಯರು ಇಲ್ಲಿ ಬಂದು ನಿವೇದನೆ ಮಾಡ್ತಾರೆ, ದಯವಿಟ್ಟು ನಮಗೆ ಭಾಗವತವನ್ನು ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಉದ್ಧವ ಅಲ್ಲಿ ಪ್ರಕಟನಾಗಿ ಈ ರಾಣಿಯರಿಗೆ ಶ್ರೀಮದ್ ಭಾಗವತವನ್ನು ಹೇಳಿಕೊಡ್ತಾನೆ. ಹಾಗೆಂದರೆ ಉದ್ಧವ ಕೃಷ್ಣನಿಂದ ಕೇಳಿದ್ದ ಶ್ರೀಮದ್ ಭಾಗವತನ, ಏಕಾದಶ ಸ್ಕಂದದಲ್ಲಿ ನೀವು ಓದ್ಬೋದು. ಆಗ ಪರೀಕ್ಷಿತ್ ಮಹಾರಾಜ್ ಕೂಡ ಬಂದಿದ್ದ, ಆದರೆ ಉದ್ಧವ ಪರೀಕ್ಷಿತ್ ಹೇಳ್ತಾನೆ, ನೋಡು ಕಲಿ ಪ್ರಭಾವ ಇದೆ, ಈಗ ಕಲಿಯನ್ನು ದೂರ ಇಡು, ಕಲಿ ಇಲ್ಲಿ ಪ್ರವೇಶ ಮಾಡಬಾರ್ದು, ಅದಕ್ಕೆ ನೀನು ಡ್ಯೂಟಿ ಮಾಡು ಅಂತ ಕಳಿಸಿದ. ಮತ್ತು ಭಾಗವತ ಕಕ್ಷೆ ಮುಗಿದ ಮೇಲೆ ಪರೀಕ್ಷಿತ್ ಬರ್ತಾನೆ, ಅಯ್ಯೋ ನಾನು ಮಿಸ್ ಮಾಡ್ಕೊಂಡೆ ಅಂತ. ಆಗ ಉದ್ಧವ ಹೇಳ್ತಾನೆ, ಚಿಂತೆ ಮಾಡಬೇಡ, ಮುಂದೆ ನಿನಗೆ ಶುಕದೇವ ಗೋಸ್ವಾಮಿಯರಿಂದ ಭಾಗವತವನ್ನು ಕೇಳುವ ಒಂದು ಅವಕಾಶ ಸಿಗುತ್ತೆ, ಸೊ ಚಿಂತೆ ಪಡಬೇಡ ಅಂತ ಹೇಳ್ತಾರೆ. ಸಾಶಿ ಉದ್ಧವ ಭಾಗವತನ ಹೇಳಿದಂಥ ಸ್ಥಳ ಕೂಡ ಇದು. ನಂತರ ಪ್ರದಕ್ಷಿಣೆ ಮುಂದೆ ಮಾಡೋಣ, ಮುಂದೆ ಹೋಗೋಣ. ಸೊ ಇಲ್ಲಿ ಹೋಗ್ತಾ ಹಲವಾರು ದೇವಸ್ಥಾನಗಳನ್ನು ನೀವು ನೋಡ್ಬೋದು ಅಕ್ಕಪಕ್ಕದಲ್ಲಿ. ಮತ್ತು ಹಲವಾರು ಭಕ್ತರು ನಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ಆಯಾಸವಾಗಿದ್ದರೆ ಬೇಕಿದ್ದರೆ ನೀವು ಕಬ್ಬಿನ ಹಾಲು ಅಥವಾ ಏನಾದರೂ ಕುಟ್ಕೊಂಡು ಮುಂದೆ ಪ್ರದಕ್ಷಿಣೆಯನ್ನು ಮುಂದೆ ಹೋಗ್ತಾಯಿರಿ. ಇನ್ನು ಟೈರ್ಡ್ ಆಗಿದ್ದರೆ ಬೇಕಿದ್ದರೆ ಒಂದು 5 ನಿಮಿಷ ವಿಶ್ರಾಂತಿ ಪಡೆದು ಕೂತ್ಕೊಂಡು ನೀವು ಪರಿಕ್ರಮವನ್ನು ಮುಂದುವರಿಸಿ. ಸೀಗೆ ಮುಂದೆ ಹೋಗ್ತಾ ಹಲವಾರು ದೇವಸ್ಥಾನಗಳು ಬರುತ್ತೆ. ನಾವು ಗೌರಧಾಮ ಅಂತ ಒಂದು ಸ್ಥಳಕ್ಕೆ ಕೂಡ ಬರ್ತೀವಿ. ಇಲ್ಲಿ ಚೈತನ್ಯ ಮಹಾಪ್ರಭು ಒಂದು ವಿಶಾಲವಾದ ದೇವಸ್ಥಾನ ಇದೆ, ನೀವು ಬೇಕಿದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸಮಯ ಕಮ್ಮಿ ಇದ್ದರೆ ನೀವು ಡೈರೆಕ್ಟಾಗಿ
ಪ್ರದಕ್ಷಿಣೆ ಮುಂದುವರಿಸಿ. ಈಗ ಹೋಗ್ತಾ ಹೋಗ್ತಾ ನೀವು ಒಂದು ಊರಿಗೆ ತಲುಪ್ತೀರಾ. ಆ ಊರಿನ ಹೆಸರು ಶ್ರೀ ರಾಧಾಕುಂಡ್. ಇದೊಂದು ಗ್ರಾಮ ಇದೆ, ಇದು ಅರಿಟ ಗ್ರಾಮ ಅಂತ ಕರೀತಾ ಇದ್ರು. ಇಲ್ಲಿ ಅರಿಷ್ಟಾಸುರನ ವಧವಾಗಿತ್ತು. ಸೊ ಅರಿಷ್ಟಾಸುರನ ವಧವಾದಾಗ ಗೋಪಿಯರು ಕೃಷ್ಣನಿಗೆ ಹೇಳ್ತಾರೆ, ಹೇ ಕೃಷ್ಣ, ಮತ್ತೆ ಗೋಹತ್ಯೆ ಮಾಡಿದೆ ನೀನು. ಈ ಗೋಹತ್ಯೆ ಪಾಪವನ್ನು ನಿರ್ಮೂಲನೆ ಮಾಡೋದಕ್ಕೆ ನೀನು ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕು ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನ್ಯಾಕೆ ಸ್ನಾನ ಮಾಡಲಿ, ನಾನ್ಯಾಕೆ ಬೇರೆ ಬೇರೆಗೆ ಹೋಗಲಿ, ನಾನು ಎಲ್ಲ ನದಿಗಳನ್ನು ಇಲ್ಲೇ ಕರೆಸ್ತೀನಿ ಅಂತ. ಸೊ ಕೃಷ್ಣ ಒಂದು ಕುಂಡವನ್ನು ಮಾಡಿ ಅಲ್ಲಿ ಎಲ್ಲ ನದಿಗಳನ್ನು ಆಹ್ವಾನಿಸ್ತಾನೆ. ನರ್ಮದಾ, ಕಾವೇರಿ, ಸಿಂಧು, ಗಂಗಾ, ಯಮುನಾ, ಎಲ್ಲ ಪುಣ್ಯ ನದಿಗಳು ಅಲ್ಲಿ ಬಂದು ಸೇರ್ಕೊತಾವೆ. ಆಗ ಕೃಷ್ಣ ಆ ಕುಂಡದಲ್ಲಿ ಸ್ನಾನ ಮಾಡ್ತಾನೆ. ಆ ಕುಂಡದ ಹೆಸರು ಶ್ಯಾಮಕುಂಡ, ಕೃಷ್ಣನ ಕುಂಡ ಅದು. ಆಗ ಕೃಷ್ಣ ಹೇಳ್ತಾನೆ, ನಾನಂತೂ ಪವಿತ್ರನಾದೆ, ಆದರೆ ನೀವು ಕೂಡ ಈ ಗೋಹತ್ಯೆ ಅರಿಷ್ಟಾಸುರನ ವಧದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ನೀವು ಅವನ ಪಕ್ಷವನ್ನು ತಗೊಂಡಿದ್ದೀರಾ, ಅದಕ್ಕೆ ನಿಮಗೂ ಕೂಡ ಪಾಪ ಹತ್ತಿದೆ, ನೀವು ಕೂಡ ಸ್ನಾನ ಮಾಡಬೇಕು ಅಂತ. ಆಗ ಗೋಪಿಯರು ಹೇಳ್ತಾರೆ, ಆಯಿತು, ನಾವು ಕೂಡ ನಮ್ಮ ಕುಂಡವನ್ನು ಮಾಡ್ತೀವಿ, ಮಾನಸಿ ಗಂಗಾದಿಂದ ನೀರನ್ನು ತಂದು ಇಲ್ಲಿ ಹಾಕ್ತೀವಿ. ಮಾನಸಿ ಗಂಗಾ ತುಂಬ ದೂರ, ಒಂದು 4-5 ಕಿಲೋಮೀಟರ್ ಆಗುತ್ತೆ. ಗೋಪಿಯರು ತಮ್ಮ ಬಳೆಗಳಿಂದ ಕುಂಡವನ್ನು ತೋಡ್ತಾ ಇದ್ರು. ಆಗ ಗಂಗಾದಿಂದ, ಮಾನಸಿ ಗಂಗಾದಿಂದ ನೀರನ್ನು ತರ್ತಾ ಇದ್ರು. ಆದರೆ ತುಂಬ ಆಯಾಸವಾಗ್ತಾ ಇತ್ತು. ಸೊ ಕೃಷ್ಣ ಇವರ ಪರಿಶ್ರಮವನ್ನು ನೋಡಿ ಅವರಿಗೆ ತುಂಬ ನೋವಾಗ್ತಾ ಇತ್ತು, ಇಷ್ಟೊಂದು ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂತ. ಆಗ ಎಲ್ಲ ಪುಣ್ಯ ನದಿಗಳು ರಾಧಾರಾಣಿಗೆ ನಿವೇದನೆ ಮಾಡ್ತಾರೆ, ನಮಗೆ ಅನುಮತಿ ಕೊಡಿ, ನಾವು ನಿಮ್ಮ ಕುಂಡದಲ್ಲಿ ಪ್ರವೇಶ ಮಾಡ್ತೀವಿ ಅಂತ. ಆಗ ರಾಧಾರಾಣಿ ಒಪ್ಪಿಗೆ ಕೊಟ್ಟಾಗ ಎಲ್ಲ ಶ್ಯಾಮಕುಂಡದಿಂದ ಎಲ್ಲ ನೀರು, ಪವಿತ್ರ ನದಿಗಳು ರಾಧಾಕುಂಡದಲ್ಲಿ ಪ್ರವೇಶವಾಗ್ತವೆ. ಆಗ ಗೋಪಿಯರು ಮತ್ತು ಶ್ರೀಮತಿ ರಾಧಾರಾಣಿ ಆ ರಾಧಾಕುಂಡದಲ್ಲಿ ಸ್ನಾನವನ್ನು ಮಾಡ್ತಾರೆ. ಆಗ ಕೃಷ್ಣ ಹೇಳ್ತಾನೆ, ಈ ರಾಧಾಕುಂಡ ನನಗೆ ಅತ್ಯಂತ ಪ್ರಿಯವಾದದ್ದು. ಹೇಗೆ ರಾಧಾರಾಣಿ ನನಗೆ ತುಂಬ ಪ್ರಿಯವಾದವಳು, ಅದೇ ರೀತಿ ಈ ರಾಧಾಕುಂಡ ಕೂಡ ನನಗೆ ಅತ್ಯಂತ ಪ್ರಿಯವಾದಂತಹ ಸ್ಥಳ. ಯಾರು ಈ ನೀರಿನ ಪೂಜೆ ಮಾಡ್ತಾರೆ, ಈ ನೀರಿನ ನೀರಲ್ಲಿ ಸ್ನಾನ ಮಾಡ್ತಾರೆ, ಅವರಿಗೆ ಕೃಷ್ಣ ಪ್ರೇಮ ಲಭ್ಯವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಶೀಲಪ್ರಭಾದರು ಹೇಳಿದ್ದಾರೆ, ಈ ನೀರಲ್ಲಿ ಸ್ನಾನ ಮಾಡಕ್ಕೆ ಹೋಗಬೇಡಿ, ಇದು ಅತ್ಯಂತ ಪವಿತ್ರವಾದದ್ದು, ಈ ನೀರಲ್ಲಿ ಕಾಲು ತೊಳ್ಕೋಬೇಡಿ, ಇದು ಅತ್ಯಂತ ಪುಣ್ಯವಾದಂಥ ಒಂದು ಸ್ಥಳ, ಇಡೀ ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ಉತ್ತಮವಾದಂತಹ ಸ್ಥಳ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈ ರಾಧಾಕುಂಡದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ, ಅದನ್ನು ಮುಟ್ಟಿ ತಲೆ ಮೇಲೆ ನೀರು ಹಾಕ್ಕೊಂಡು 3 ಹನಿ ನೀರು ಹಾಕ್ಕೊಳ್ಳಿ, ಬೇಕಿದ್ರೆ ಅದನ್ನು ಸೇವನೆ ಮಾಡಿ, ಆಚಮನವನ್ನು ಮಾಡಿ, ಈ ರೀತಿ ರಾಧಾಕುಂಡಿಗೆ ಪ್ರಣಾಮ ಮಾಡಿ, ಶ್ರೀಮತಿ ರಾಧಾರಾಣಿ ದಯವಿಟ್ಟು ನಮಗೆ ಕೃಷ್ಣ ಭಕ್ತಿಯನ್ನು ಕೊಡುವಂಥ ಪ್ರಾರ್ಥನೆಯನ್ನು ನೀವು ಮಾಡ್ಬೋದು. ಮತ್ತು ರಾಧಾಕುಂಡದಲ್ಲಿ ಹಲವಾರು ತೀರ್ಥಸ್ಥಳಗಳಿವೆ. ಈ ರಾಧಾಕುಂಡ ಶ್ಯಾಮಕುಂಡ ಪಕ್ಕದಲ್ಲಿ ನೀವು ಸುತ್ತಾಡಿದರೆ ಹಲವಾರು ಸಾಧು ಸಂತರು ಭಜನೆಯನ್ನು ಮಾಡಿದ್ದಾರೆ, ಹಲವಾರು ಜನರ ಸಮಾಧಿಗಳಿದೆ. ಸೊ ಕೆಲವೊಂದು ಮುಖ್ಯವಾದ ಸ್ಥಳಗಳು ನೋಡಬೇಕಾದದ್ದು ಏನು ಅಂತಂದರೆ, ಇಲ್ಲಿ ಮುಖ್ಯವಾಗಿ ಶೀಲ ರಘುನಾಥ್ ದಾಸ್ ಗೋಸ್ವಾಮಿಯವರ ಸಮಾಧಿ ಮಂದಿರವಿದೆ. ಶೀಲ ರಘುನಾಥ್ ದಾಸ್ ಗೋಸ್ವಾಮಿಯವರು ನಮ್ಮ ಪ್ರಯೋಜನ ಆಚಾರ್ಯರು. ಅವರು ಚೈತನ್ಯ ಮಹಾಪ್ರಭುಗಳ ಆದೇಶದ ಮೇಲೆ, ಆ್ಯಕ್ಚುಲಿ ಅವರು ಚೈತನ್ಯ ಮಹಾಪ್ರಭುದ ಪ್ರಭುವಿನ ಸೆಕ್ರೆಟರಿಯ ಸೆಕ್ರೆಟರಿ ಆಗಿದ್ದರು. ಚೈತನ್ಯ ಮಹಾಪ್ರಭುಗಳ ಅಂತರ್ಧಾನವಾದ ಮೇಲೆ ಅವರು ರಾಧಾಕುಂಡಕ್ಕೆ ಬರ್ತಾರೆ. ಅವರು ಸುಮಾರು ವರ್ಷ ಜಗನ್ನಾಥ್ಪುರಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಜೊತೆ ಇದ್ದರು. ಅವರು ರಾಧಾಕುಂಡಕ್ಕೆ ಬಂದಾಗ ಅವರು ಇಲ್ಲಿ ಪ್ರತಿದಿನ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನು ಹೇಳ್ತಾ ಇದ್ರು, 3 ಗಂಟೆ ಕಾಲ ಲೀಲೆಯನ್ನು ಹೇಳ್ತಾ ಇದ್ರು. ಅವರ ಸಮಾಧಿ ಮಂದಿರ ಇಲ್ಲಿ ಇದೆ. ನಂತರ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ಇಲ್ಲಿ ಚೈತನ್ಯ ಚರಿತಾಮೃತವನ್ನು ಬರೆದಿದ್ದರು, ಆ ಒಂದು ಸ್ಥಳ ಕೂಡ ಇಲ್ಲಿ ಕಂಡುಬರುತ್ತೆ. ಸೊ ನಾವು ಸೀಕ್ವೆನ್ಸ್ ಆಗಿ ಹೋಗೋಣ. ಈಗ ಶ್ರೀ ರಾಧಾಕುಂಡಕ್ಕೆ ಬಂದಿದ್ದೀರಾ, ಈ ರಾಧಾಕುಂಡ ಪ್ರವೇಶ ಮಾಡಿ, ನೀವು ನೀರನ್ನು ಸ್ಪರ್ಶ ಮಾಡಿ, ನೀವು ಆಶೀರ್ವಾದವನ್ನು ತಗೊಳ್ಳಿ. ನಾವು ರಘುನಾಥ ದಾಸ್ ಗೋಸ್ವಾಮಿಯವರ ಸಮಾಧಿಗೆ ಬನ್ನಿ, ರಘುನಾಥ ದಾಸ್ ಗೋಸ್ವಾಮಿಯವರ ಸಮಾಧಿ ಪ್ರದಕ್ಷಿಣೆ ಮಾಡಿ, ನಮಸ್ಕರಿಸಿ. ಅಲ್ಲಿ 24 ಅವರ್ ಕೀರ್ತನ್ ಸತತವಾಗಿ ಕೀರ್ತನೆ ನಡೀತಾ ಇರುತ್ತೆ. ಅವರಿಗೆ ಪ್ರಣಾಮ ಸಲ್ಲಿಸಿ,
ನೀವು ಒಳಗಡೆ ಪ್ರವೇಶ ಮಾಡಿದಾಗ ಅಲ್ಲಿ ಒಂದು ವೃಕ್ಷ ಇದೆ ಅಲ್ಲಿ ಶ್ರೀ ಜಾನ್ವ ಮಾತಾಜಿ ಅಲ್ಲಿ ಬಂದು ಕೂತಾ ಇದ್ದರು ಅವರು ಶ್ರೀ ನಿತ್ಯಾನಂದ ಪ್ರಭುಗಳ ಪತ್ನಿ ಸೋ ಶ್ರೀ ನಿತ್ಯಾನಂದ ಪ್ರಭುಗಳ ಅಂತರ್ಧಾನವಾದ ಮೇಲೆ ಜಾನ್ವ ಮಾತಾಜಿ ವೃಂದಾವನಕ್ಕೆ ಬಂದು ಇಲ್ಲಿ ಕೆಲವು ದಿನ ವಾಸ ಮಾಡಿದರು ಸೋ ಜಾನ್ವ ಮಾತಾಜಿ ಆಶೀರ್ವಾದವನ್ನು ತಗೊಳ್ಳೋಣ ಸೋ ನಂತರ ನೀವು ಮತ್ತೆ ಹೊರಗಡೆ ಬಂದರೆ ಅಲ್ಲಿ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಕೂಡ ಇದೆ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದಲ್ಲಿ ಅಂದರೆ ವೃಂದಾವನದಲ್ಲಿರುವಂತಹ ರಾಧಾ ಗೋವಿಂದರು ಇಲ್ಲಿ ಕೆಲವು ಕಾಲ ಇದ್ದರು ಇಲ್ಲಿನಿಂದ ಅವರು ಜೈಪುರಕ್ಕೆ ಹೋಗ್ತಾರೆ ಮತ್ತೆ ನೀವು ರಾಧಾ ಗೋವಿಂದ ದೇವಸ್ಥಾನದಿಂದ ಮತ್ತೆ ಹೊರಗಡೆ ಬಂದಾಗ ನೀವು ಅಲ್ಲಿ ಒಂದು ದೇವಸ್ಥಾನ ಇದೆ ಅದಕ್ಕೆ ಜಿಹ್ವಾ ಮಂದಿರ ಅಂತ ಕರೀತಾರೆ ಜಿಹ್ವಾ ಮಂದಿರ ಗೋವರ್ಧನ ನಾಲಿಗೆ ಒಂದು ದಿನ ಒಂದು ಬಾವಿಯನ್ನು ತೋಡ್ತಿರ್ಬೇಕಾದಾಗ ಒಂದು ಕಲ್ಲಿಗೆ ಅವರು ಅದು ಒಂದು ಟಚ್ ಆದಾಗ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ರಘುನಾಥ ದಾಸ್ ಗೋಸ್ವಾಮಿ ಗೊತ್ತಾದಾಗ ಆ ಕಲ್ಲನ್ನು ಅವರು ಸಪರೇಟಾಗಿ ಇಡ್ತಾರೆ ಅವರ ಕನಸಲ್ಲಿ ಕೃಷ್ಣ ಬಂದು ಹೇಳ್ತಾನೆ ಇದು ನನ್ನ ನಾಲಿಗೆ ಅಂತ ಆಗ ರಘುನಾಥ ದಾಸ್ ಗೋಸ್ವಾಮಿ ಆ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ ಜಿಹ್ವಾ ಮಂದಿರ ಅಂತ ಯಾರು ಈ ಜಿಹ್ವಾ ಮಂದಿರದ ಏಳು ಬಾರಿ ಪರಿಕ್ರಮ ಮಾಡ್ತಾರೋ ಅವರಿಗೆ ಗೋವರ್ಧನ ಪರಿಕ್ರಮದ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಮುಖ್ಯ ಸ್ಥಳ ಏನಂದರೆ ಇಲ್ಲಿ ಶ್ರೀ ಮೂರು ಗೋಸ್ವಾಮಿಗಳ ಒಂದು ಸಮಾಧಿ ಮಂದಿರ ಇದೆ ಆ ಮೂರು ಗೋಸ್ವಾಮಿಗಳ ಸಮಾಧಿ ನೀವು ಇಲ್ಲಿ ನೋಡ್ಬೋದು ಆ ಸಮಾಧಿ ಯಾರ್ಯಾರದು ಅಂತಂದರೆ ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿ ಶ್ರೀ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಶ್ರೀ ರಘುನಾಥ ದಾಸ ಗೋಸ್ವಾಮಿ ಸೊ ಇಲ್ಲಿ ಮೂರು ಭಕ್ತರ ಸಮಾಧಿಯನ್ನು ನೀವು ನೋಡಬಹುದು ಸೊ ಮತ್ತು ಇದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿಯರ ಭಜನೆ ಕುಟೀರ ಇದೆ ಮತ್ತು ಶ್ರೀ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯರ ಒಂದು ಭಜನೆ ಕುಟೀರ ಇದೆ ಅಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ಚೈತನ್ಯ ಚರಿತಾಮೃತದ ರಚನೆಯನ್ನು ಮಾಡಿದರು ಮತ್ತು ಅಲ್ಲೇ ಪಕ್ಕದಲ್ಲಿ ನೀವು ಶ್ಯಾಮಕುಂಡ ದರ್ಶನ ಕೂಡ ಮಾಡಬಹುದು ನೀವು ಸ್ಟೆಪ್ಸನ್ನು ಎಳೆದು ಶ್ಯಾಮಕುಂಡದ ನೀರಿನ ಸ್ಪರ್ಶವನ್ನು ಮಾಡಿ ಕೃಷ್ಣನ ಅನುಗ್ರಹವನ್ನು ಪಡೆಯಬಹುದು ಸೊ ನಂತರ ಮುಂದೆ ಹೋಗೋಣ ಪರಿಕ್ರಮ ಸೊ ನೀವು ಮತ್ತೆ ಮೇನ್ ರಸ್ತೆಗೆ ಬಂದಾಗ ಅಲ್ಲಿ ಅಲ್ಲಿನೂ ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ಶೀಲ ಭಕ್ತಿ ವಿನೋದ್ ಠಾಕೂರ್ ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಇದ್ದಂತಹ ಮನೆ ಇದೆ ಸುಮಾರು ನೂರು ವರ್ಷ ಹಿಂದಿನ ಒಂದು ಮನೆ ಅಲ್ಲಿ ನೀವು ನೋಡಬಹುದು ಸೊ ಭಕ್ತಿನಾಥ್ ಠಾಕೂರ್ ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ದರು ಆದರೂ ಕೂಡ ಅವರು ಇಲ್ಲಿ ಬಂದು ವಾಸ ಮಾಡಿ ಅವರು ಭಜನೆಯನ್ನು ಮಾಡ್ತಾಯಿದ್ರು ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಕೂಡ ಇಲ್ಲಿ ಬಂದು ಶ್ರೀಮದ್ ಭಾಗವತದ ಪ್ರವಚನವನ್ನು ಕೂಡ ಮಾಡ್ತಾಯಿದ್ರು ಮತ್ತು ಪ್ರಭುಪಾದರಿಗೆ ಅವರು ಒಂದು ಮುಖ್ಯವಾದ ಉಪದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ಉಪದೇಶ ಏನಂದರೆ ವೆನ್ ಎವರ್ ಯು ಗೆಟ್ ಮನಿ ಪ್ರಿಂಟ್ ಬುಕ್ಸ್ ನಿಮಗೆ ದುಡ್ಡು ಸಿಕ್ಕರೆ ನೀವು ಪುಸ್ತಕ ಪ್ರಿಂಟಿಂಗ್ ಮಾಡಿ ಅಂತ ಹೇಳ್ತಾರೆ ನಂತರ ಮುಂದೆ ಹೋದರೆ ಹಲವಾರು ದೇವಸ್ಥಾನಗಳು ನಿಮಗೆ ಕಂಡುಬರುತ್ತೆ ಶ್ರೀ ರಾಧಾ ಗೋಪಿನಾಥ್ ಮಂದಿರ ಶ್ರೀ ರಾಧಾ ವಿನೋದ ಮಂದಿರ ಮತ್ತು ಲಲಿತಾಕುಂಡ ಮತ್ತು ಜಗನ್ನಾಥ ಮಂದಿರ ಶ್ರೀ ಜೀವ ಗೋಸ್ವಾಮಿಯರ ಭಜನೆ ಕುಟೀರ ಗೋಪಿ ಕೂಪ ಸೊ ಮತ್ತು ಮಾಧವೇಂದ್ರಪುರಿ ಭಜನೆ ಮಾಡಿದಂತಹ ಸ್ಥಳ ಮಾಧವೇಂದ್ರಪುರಿ ಬೈಠಕ್ ಅಂತ ಕಾಣುತ್ತೆ ಮತ್ತು ರಾಧಾ ಮಾಧವ ದೇವಸ್ಥಾನ ಮತ್ತು ಶ್ರೀ ಚೈತನ್ಯ ಮಹಾಪುರುಗಳು ಕೂಡ ಇಲ್ಲಿ ಬಂದಾಗ ಒಂದು ಸ್ಥಳದಲ್ಲಿ ಕೂತಿದ್ರು ಅದು ಕೂಡ ಇದೆ ಚೈತನ್ಯ ಮಹಾಪುರು ಬೈಠಕ್ ಅಂತ ಆ್ಯಕ್ಚುಲಿ ರಾಧಾಕುಂಡ ಮತ್ತು ಶ್ಯಾಮಕುಂಡ ಕಣ್ಮರೆಯಾಗಿತ್ತು ಶ್ರೀ ಚೈತನ್ಯ ಮಹಾಪುರುಗಳು ಇಲ್ಲಿ ಬಂದಾಗ ಅವರು ಮತ್ತೆ ಆವಿಷ್ಕಾರ ಮಾಡ್ತಾರೆ ಒಂದು ಚಿಕ್ಕ ಒಂದು ಕುಂಡದಲ್ಲಿ ಅವರು ಸ್ನಾನ ಮಾಡ್ತಿರ್ಬೇಕಾದ್ರೆ ಅದು ಗದ್ದೆ ಇತ್ತು ಪ್ಯಾಡಿ ಫೀಲ್ಡ್ ಭತ್ತದ ಒಂದು ಗದ್ದೆ ಆ ಗದ್ದೆಯಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವರಿಗೆ ಮಹಾ ಆನಂದದ ಅನುಭೂತಿ ಆಗುತ್ತೆ ಸೊ ಆ ಮಹಾ ಆನಂದ ಅನುಭೂತಿ ಆದಾಗ ಅವರಿಗೆ ಖಚಿತವಾಗುತ್ತೆ ಇದೇ ರಾಧಾಕುಂಡ ಯಾಕಂದರೆ ಇಷ್ಟೊಂದು ಪ್ರೀತಿ ಎಲ್ಲೂ ಅನುಭವ ಆಗಿಲ್ಲ ಇದೇ ರಾಧಾಕುಂಡ ಅಂತ ಅವ್ರು ಖಚಿತ ಮಾಡ್ತಾರೆ ಮತ್ತು ಪಕ್ಕದಲ್ಲಿರೋದು ಶ್ಯಾಮಕುಂಡ ಅಂತ ಹೇಳ್ತಾರೆ ಶ್ರೀ ರಾಧಾಕುಂಡ ಶ್ಯಾಮಕುಂಡ ಆವಿಷ್ಕಾರ ಮಾಡಿದ್ದು ಚೈತನ್ಯ ಮಹಾಪ್ರಭುಗಳು
ಮತ್ತು ಈಗ ನಿಮ್ಗೇನು ಕಾಣ್ತಾ ಇದೆ ಈ ರೀತಿಯ ನಿರ್ಮಾಣ ಮಾಡಿದ್ದು ಶ್ರೀ ರಘುನಾಥ್ ದಾಸ್ ಗೋಸ್ವಾಮಿ. ಒಬ್ಬ ವ್ಯಾಪಾರಿ ದಾನ ಕೊಡೋದಕ್ಕಿಂತ ಕೇದಾರನಾಥಿಗೆ ಹೋಗ್ತಾ ಇದ್ದ. ಕೇದಾರನಾಥ್ ಹೋಗಬೇಕಾದಾಗ ಶಿವ ಕನಸಲ್ಲೇ ಬಂದು ಹೇಳ್ತಾನೆ, ಇಲ್ಲಿ ಬರಬೇಡ ನೀನು, ರಾಧಾಕುಂಡ್ಗೆ ಹೋಗು, ಅಲ್ಲಿ ಒಬ್ಬ ಬಾಬಾಜಿ ಇದ್ದಾರೆ ಅವ್ರಿಗೆ ದಾನ ಕೊಡು, ಅದರಿಂದ ಈ ರಾಧಾಕುಂಡ್ ಶ್ಯಾಮ್ ಕುಂಡ್ ನಿರ್ಮಾಣ ಮಾಡು ಅಂತ, ನಿರ್ಮಾಣಕ್ಕೆ ಸಹಾಯ ಮಾಡು ಅಂತ ಹೇಳ್ತಾರೆ. ಆಗ ಅವರು ಬಂದು ಈ ರಾಧಾಕುಂಡ ಮತ್ತು ಶ್ಯಾಮ್ ಕುಂಡದ ನಿರ್ಮಾಣವನ್ನು ಮಾಡ್ತಾರೆ. ಸೊ ಈಗ ಮುಂದೆ ಹೋದರೆ ಮತ್ತು ರಾಧಾಕುಂಡ ಶ್ಯಾಮ್ ಕುಂಡ ಸಂಗಮ ಸ್ಥಳ ಕೂಡ ನೀವು ನೋಡ್ಬೋದು. ಸೊ ನಂತರ ನಾವು ರಾಧಾಕುಂಡದಿಂದ ಹೊರಗಡೆ ಬಂದು ನಡ್ಕೊಂಡು ಹೋಗೋಣ. ಸೊ ಹಲವಾರು ಭಕ್ತರು ಜಪ ಮಾಡ್ತಾ ಇದ್ದಾರೆ, ಕೆಲವರು ಭಕ್ತರು ದಂಡೋತ್ ಪರಿಕ್ರಮ ಕೂಡ ಮಾಡ್ತಾ ಇದ್ದಾರೆ, ಕೆಲವರು ಕೀರ್ತನೆ ಮಾಡ್ತಾ ಇದ್ದಾರೆ. ಸೊ ಈ ಮುಂದೆ ಹೋಗ್ತಾ 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 ಇನ್ನೊಂದು ಮುಖ್ಯವಾದಂತಹ ಒಂದು ಸ್ಥಳ ಬರುತ್ತೆ, ಅದರ ಹೆಸರು ಕುಸುಮ ಸರೋವರ. ತುಂಬ ಅತ್ಯಂತ ಅದ್ಭುತವಾದಂಥ ಒಂದು ಸ್ಥಳ, ಸುಂದರವಾಗಿದೆ. ಸೊ ಈ ಸ್ಥಳದಲ್ಲಿ ಕೃಷ್ಣನ ಉದ್ಯಾನವಿತ್ತು, ಗಾರ್ಡನ್. ಗೋಪಿಯರು ಕೃಷ್ಣನಿಗೋಸ್ಕರ ಇಲ್ಲಿ ಹೂವನ್ನು ಸಂಗ್ರಹಿಸ್ತಾ ಇದ್ದರು. ಸೊ ಅದಕ್ಕೆ ಇದಕ್ಕೆ ಕುಸುಮ ಅಂದರೆ ಹೂ, ಕುಸುಮ ಸರೋವರ ಅಂತ ಕರೀತಾರೆ. ಆದರೆ ಕೆಲವೊಮ್ಮೆ ಕೃಷ್ಣ ಒಂದು ವೇಷ ಬದಲಾಯಿಸಿ ಒಬ್ಬ ಮಾಲಿ ಅಥವಾ ಗಾರ್ಡನ್ ನೋಡ್ಕೊಳ್ಳುವನು, ಆ ರೀತಿ ಒಂದು ವೇಷ ತೊಗೊಂಡು ಬರ್ತಾನೆ. ಯಾಕೆ ನೀವು ಹೂವನ್ನು ತೊಗೊಳ್ತಾ ಇದ್ದೀರ, ಇದು ನನ್ನ ಗಾರ್ಡನ್ ಅಂತ ಹೇಳ್ತಾನೆ. ಆ ಕೆಲವೊಮ್ಮೆ ವಾದ ಆಗುತ್ತೆ ಗೋಪಿಯರು ಮತ್ತು ಕೃಷ್ಣನ ಮಧ್ಯೆ, ಹಾಗೆ ಕೆಲವೊಮ್ಮೆ ಹೂ ಚೆಲ್ಲೋಗುತ್ತೆ. ಆಗ ಗೋಪಿಯರು ಹೇಳ್ತಾನೆ, ನೋಡು ಹೂ ಚೆಲ್ಲೋಯ್ತು, ಇದನ್ನೇನು ಮಾಡೋದು, ವ್ಯರ್ಥವಾಯಿತು ಅಂತ. ಆಗ ಅವನು ಹೇಳ್ತಾನೆ, ಪರವಾಗಿಲ್ಲ, ಅದನ್ನು ತಗೊಂಡು ಅಲ್ಲಿ ಒಂದು ಸರೋವರವನ್ನೇ ನಿರ್ಮಾಣ ಮಾಡ್ತೀನಿ, ತನ್ನ ಕೊಳಲಿನಿಂದ ಆ ನೀರಿನಿಂದ ಆ ಹೂವನ್ನು ತೊಳೆದು ಆ ರಾಧಾರಾಣಿಗೆ ಶೃಂಗಾರವನ್ನು ಮಾಡ್ತಾನೆ. ಅವನೇ ಕೃಷ್ಣ ಅಂತ ಗೊತ್ತಾಗುತ್ತೆ ಗೋಪಿಯರಿಗೆ, ರಾಧಾರಾಣಿಗೆ. ಆಗ ಕೃಷ್ಣ ಸ್ವತಃ ತನ್ನ ಕೈಯಿಂದ ರಾಧಾರಾಣಿಗೆ ಶೃಂಗಾರವನ್ನು ಮಾಡ್ತಾನೆ. ಆ ಒಂದು ಸ್ಥಳ ಕುಸುಮ ಸರೋವರ. ಇಲ್ಲಿ ಒಂದು ಸುಂದರವಾದ ನೀವು ಮಂಟಪವನ್ನು, ದೇವಸ್ಥಾನವನ್ನು ನೋಡ್ಬೋದು. ಈ ದೇವಸ್ಥಾನವನ್ನು ಕಟ್ಟಿರೋದು ಭರತ್ ಪೂರಿನ ರಾಜ. ಈ ರಾಜ ಈ ಕಟ್ಟಡವನ್ನು ಮಾಡಿದ್ದಾನೆ, ಸರೋವರದ ನಿರ್ಮಾಣ ಮಾಡಿದ್ದಾನೆ, ತುಂಬ ಸುಂದರವಾಗಿ ಕಾಣುತ್ತೆ. ಮತ್ತು ಈ ಸರೋವರದಿಂದ ನೀವು ಸ್ಟ್ರೈಟ್ ನೀವು ಒಳಗಡೆ ಹೋದರೆ ನಾರದ ಕುಂಡ ಅಂತ ಬರುತ್ತೆ. ನಾರದ ಮುನಿಗಳು ನಾರದ ಭಕ್ತಿ ಸೂತ್ರದ ರಚನೆ ಮಾಡಿದ್ದು ಈ ಸ್ಥಳದಲ್ಲಿ ಅಂತ ಹೇಳ್ತಾರೆ. ಮತ್ತು ನಾರದ ಕೂಡ, ನಾನು ಕೂಡ ಕೃಷ್ಣನ ರಾಸಲೀಲೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಅವ್ರಿಗೆ ಇಚ್ಛೆ ಆಗುತ್ತೆ. ಆಗ ಲಲಿತಾ ಸಖಿಗೆ ಅವರು ರಿಕ್ವೆಸ್ಟ್ ಮಾಡ್ತಾರೆ. ಆಗ ಲಲಿತಾ ಸಖಿ ಹೇಳ್ತಾಳೆ, ಕುಸುಮ ಸರೋವರದಲ್ಲಿ ನೀನು ಸ್ನಾನ ಮಾಡು, ಆಗ ನಿನಗೆ ಗೋಪಿ ಶರೀರ ಸಿಗುತ್ತೆ, ನೀನು ಕೂಡ ರಾಸಲೀಲೆಯಲ್ಲಿ ಪಾಲ್ಗೊಳ್ಬೋದು ಅಂತ. ಸೊ ನಾರದರು ಸ್ನಾನ ಮಾಡಿದಾಗ ಅವರು ಒಂದು ಗೋಪಿಯ ನಾರದೀಯ ಗೋಪಿ ಅಂತ ಅವರು ಅವರಿಗೆ ದೇಹ ಸಿಗುತ್ತೆ. ಆಗ ಅವರು ಇಲ್ಲಿ ರಾಸಲೀಲೆಯಲ್ಲಿ ಪಾಲ್ಗೊಂಡರು. ಸೊ ಇದು ಕುಸುಮ ಸರೋವರ. ಇಲ್ಲಿ ಪಕ್ಕದಲ್ಲಿಯೇ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೃಷ್ಣ ಎರಡು ಗೋವರ್ಧನ ಶಿಲೆ ಇದೆ. ಒಂದು ಗೋವರ್ಧನ ಶಿಲೆ ಕೃಷ್ಣ, ಇನ್ನೊಂದು ಶ್ರೀಮತಿ ರಾಧಾರಾಣಿ. ಸೊ ಶ್ರೀಮತಿ ರಾಧಾರಾಣಿ ಕನ್ನಡಿಯನ್ನು ಇಟ್ಕೊಂಡು ನೋಡ್ತಾ ಇದ್ದಾಳೆ, ಹಿಂದೆ ಕೃಷ್ಣ ಡೆಕೋರೇಷನ್ ಮಾಡ್ತಾ ಇದ್ದಾನೆ. ಸೊ ಈ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ದೇವಸ್ಥಾನ ಆ್ಯಕ್ಚುಲಿ ಈಗ ಇಸ್ಕಾನ್ ಸಂಸ್ಥೆ ಇದನ್ನು ನಡೆಸ್ತಾ ಇದೆ. ಇಲ್ಲಿನ ಒಬ್ಬ ಭಕ್ತರು ಈ ದೇವಸ್ಥಾನವನ್ನು ಇಸ್ಕಾನ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇಸ್ಕಾನಲ್ಲಿ ಈ ಒಂದು ಈ ಎಲ್ಲ ಕಾರ್ಯಕ್ರಮಗಳು ಇಸ್ಕಾನ್ ಮುಖಾಂತರ ಈಗ ನಡೆದಿದೆ. ಇನ್ನಿಷ್ಟು ಮುಂದೆ ನಡ್ಕೊಂಡು ಬಂದಾಗ ರೈಟ್ ಸೈಡಲ್ಲಿ ಶ್ಯಾಮವನ ಅಂತ ಕಂಡು ಬರುತ್ತೆ. ಅಲ್ಲಿ ಕೃಷ್ಣ ಶಂಖಾಚೂಡ ರಾಕ್ಷಸನನ್ನು ಕೊಂದಿದ್ದ. ಇಲ್ಲಿ ಸ್ವಲ್ಪ ಒಳಗಡೆ ನಡ್ಕೊಂಡು ಹೋಗಬೇಕಾಗುತ್ತೆ, ಸಮಯ ಇಲ್ಲ ಅಂದರೆ ನೀವು ದೂರದಿಂದನೇ ಪ್ರಣಾಮ ಮಾಡಿಕೊಂಡು ಮುಂದೆ ಪರಿಕ್ರಮ ಮಾಡಿ, ಸಮಯ ಇದ್ದರೆ ನೀವು ಒಳಗಡೆ ಹೋಗ್ಬೋದು, ಯಾಕೆಂದರೆ ಸ್ವಲ್ಪ ಇನ್ನಿಷ್ಟು 10-15 ನಿಮಿಷ ಹೆಚ್ಚು ತಗೋಬೋದು. ಸೊ ನಾವೀಗ ಸ್ಟ್ರೇಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಹೋದಾಗ ಅಲ್ಲಿ ನಾವು ಮಾನಸಿ ಗಂಗಾ ಹತ್ತಿರ ಬರ್ತಾ ಇದ್ದೀವಿ. ಸೊ ಮಾನಸಿ ಗಂಗಾದಲ್ಲಿ ಇಲ್ಲಿ ಮುಖಾರವಿಂದ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕೂಡ ಜನರು ಕ್ಷೀರಾಭಿಷೇಕವನ್ನು ಮಾಡಿಸ್ತಾರೆ ಗೋವರ್ಧನಿಗೆ. ನಿಮಗೆ ನೀವು ಕೂಡ ಬೇಕಿದ್ದರೆ ಹಾಲನ್ನು ತಗೊಂಡು
ಗೋವರ್ಧನಿಗೆ ಅಭಿಷೇಕ ಮಾಡಬಹುದು. ಈ ಮಾನಸಿ ಗಂಗಾ ಹತ್ತಿರದಲ್ಲಿ ಕೆಲವೊಂದು ಪುಣ್ಯ ಸ್ಥಳಗಳಿದೆ. ಮುಖ್ಯವಾಗಿ ಅಲ್ಲಿ ಚಕಲೇಶ್ವರ ಮಹಾದೇವ ಅಂತ, ಹಾಗೆ ಚಕ್ರೇಶ್ವರ ಮಹಾದೇವ ಅಂತ ಕೂಡ ಕರೀತಾರೆ. ಶಿವ ಧಾಮ ಪಾಲಕ, ಧಾಮದ ರಕ್ಷಣೆಯನ್ನು ಮಾಡ್ತಾನೆ. ಇಲ್ಲಿ ಗೋವರ್ಧನ ಧಾಮದ ರಕ್ಷಣೆಯನ್ನು ಮಾಡೋದಕ್ಕೆ ಇಲ್ಲಿ ಚಕ್ರೇಶ್ವರ ಮಹಾದೇವ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ. ಅವರ ಪಕ್ಕದಲ್ಲಿ ಶ್ರೀ ಸನಾತನ ಗೋಸ್ವಾಮಿಯವರು ಕೂಡ ಇಲ್ಲಿ ವಾಸ ಮಾಡ್ತಾಯಿದ್ರು. ಅವರು ತಮ್ಮ ಭಜನೆಯನ್ನು ಮಾಡ್ತಾಯಿದ್ರು ಮತ್ತು ಹಲವಾರು ಗ್ರಂಥಗಳನ್ನು ಬರಿತಾ ಇದ್ರು. ಸೊ ಒಂದೇ ದಿನ ಸನಾತನ ಗೋಸ್ವಾಮಿಗೆ ತುಂಬ ಸೊಳ್ಳೆ ಕಾಟ, ಆ ಕಾಟದಿಂದ ಅವರು ಬರೆಯೋಕ್ಕಾಗಲಿಲ್ಲ. ಅದಕ್ಕೆ ಅವರು ನಿರ್ಣಯ ಮಾಡ್ತಾರೆ, ನಾನು ನಾಳೆ ಬಿಟ್ಟು ಹೋಗ್ತೀನಿ, ಈ ಸ್ಥಳ ಚೇಂಜ್ ಮಾಡ್ತೀನಿ ಅಂತ. ಆಗ ಶಿವನಿಗೆ ತುಂಬ ಸಂಕೋಚ ಆಗುತ್ತೆ, ಅಯ್ಯೋ ಶುದ್ಧ ಭಕ್ತರ ಸಂಘ ನಂಗೆ ಸಿಗ್ತಾ ಇತ್ತು, ಬಿಟ್ಟು ಹೋಗ್ತಾ ಇದ್ದಾರೆ. ಆಗ ಸೊಳ್ಳೆಗಳ ರಾಜನ ಕರೀತಾನೆ, ಏ ನಾಳೆಯಿಂದ ತೊಂದರೆ ಕೊಡಬೇಡ, ಎಲ್ಲ ಬಿಟ್ಟು ಹೋಗಿ ಅಂತ. ಆಗ ನಾಳೆಯಿಂದ ಸೊಳ್ಳೆ ಕಾಟನೇ ಇಲ್ಲ. ಆಗ ಸನಾತನ ಗೋಸ್ವಾಮಿಯರು ಅಲ್ಲೇ ಸುಖವಾಗಿದ್ದರು, ಗ್ರಂಥಗಳ ರಚನೆಯನ್ನು ಮುಂದುವರಿಸಿದರು. ಸೊ ಈ ರೀತಿಯಲ್ಲಿ ಚಕ್ರೇಶ್ವರ ಮಹಾದೇವ ಮತ್ತು ಸನಾತನ ಗೋಸ್ವಾಮಿಯ ಭಜನ್ ಕುಟೀರಿದೆ. ಸನಾತನ ಗೋಸ್ವಾಮಿ ಪ್ರತಿದಿನ ಗೋವರ್ಧನ ಪರಿಕ್ರಮ ಮಾಡ್ತಾಯಿದ್ರು. 21 ಕಿಲೋಮೀಟರ್ ಅಲ್ಲ, ಇನ್ನಿಷ್ಟು ಇನ್ನೊಂದು ದೊಡ್ಡ ಪರಿಕ್ರಮ ಮಾರ್ಗ ಇದೆ, ಅಲ್ಲಿ ಮಾಡ್ತಾಯಿದ್ರು ಎವ್ರಿಡೇ. ವಯಸ್ಸಾದರೂ ಕೂಡ ಮಾಡ್ತಾಯಿದ್ರು. ತುಂಬ ನೋವಾಗ್ತಾಯಿತ್ತು. ಕೃಷ್ಣ ಹೇಳ್ತಾನೆ, ಕೃಷ್ಣ ಒಂದಿನ ಬಂದು ಸನಾತನ ಗೋಸ್ವಾಮಿ ಹೇಳ್ತಾರೆ, ಯಾಕೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ನಾನು ನಿಮಗೆ ಒಂದು ಗೋವರ್ಧನ ಶಿಲೆ ಕೊಡ್ತೀನಿ, ಅದರ ಮೇಲೆ ನನ್ನ ಪದ ಚಿಹ್ನೆ, ನನ್ನ ಒಂದು ಕೊಳಲಿನ ಅಂದರೆ ನನ್ನ ಒಂದು ದಂಡ, ನನ್ನ ಸ್ಟಿಕ್ ಚಿಹ್ನೆ ಕೂಡ ಇರುತ್ತೆ, ಅದರ ಪ್ರದಕ್ಷಿಣೆ 4 ಬಾರಿ ಮಾಡು ಸಾಕು ಅಂತ ಹೇಳ್ತಾರೆ. ಅಂದಿನಿಂದ ಸನಾತನ ಗೋಸ್ವಾಮಿ ಯಾವ ಒಂದು ಶಿಲೆಯ ಪ್ರದಕ್ಷಿಣೆ ಮಾಡ್ತಾಯಿದ್ರು. ಈ ಶಿಲೆ ಈಗ ಬೃಂದಾವನದಲ್ಲಿ ಶ್ರೀ ರಾಧಾ ದಾಮೋದರ ದೇವಸ್ಥಾನದಲ್ಲಿದೆ. ಸೊ ನಂತರ ಬೇಕಿದ್ದರೆ ನೀವು ಮಾನಸಿ ಗಂಗಾದಲ್ಲಿ ಸ್ನಾನ ಮಾಡ್ಬೋದು. ಇಲ್ಲಿ ಹಲವಾರು ಪೈಪ್ಸ್ ಇದೆ, ಅಲ್ಲಿ ಸ್ನಾನ ಮಾಡ್ಬೋದು. ತುಂಬ ನಿಮ್ಮ ಆಯಾಸ ಎಲ್ಲ ಮುಗಿದು ಹೋಗುತ್ತೆ. ನಂತರ ಬೇಕಿದ್ದರೆ ಹರಿದೇವ ಕೃಷ್ಣನನ್ನು ದರ್ಶನ ಮಾಡಿ ನಂತರ ದಾನ್ಘಾಟಿಗೆ ಮತ್ತೆ ಬಂದು ನಾವು ಪರಿಕ್ರಮ ಸಂಪೂರ್ಣ ಮಾಡೋಣ. ಓಕೆ, ಸೊ ಈಗ ನಾವು ಬಂದಿದ್ದೀವಿ, ಸುಮಾರು ಈಗ ಸಮಯ ಆಗಿಬಿಟ್ಟಿದೆ, ಮಧ್ಯಾಹ್ನದ ಸಮಯ 12:30 ಆಗಿಬಿಟ್ಟಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಮುಖಾರವಿಂದ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ದಾನ್ಘಾಟಿ ದೇವಸ್ಥಾನ ಅಂತ. ಕ್ರಮ ನಾವು ಸ್ಟಾರ್ಟ್ ಮಾಡಿದ್ದು ದಾನ್ಘಾಟಿಯಲ್ಲಿ, ಎಂಡ್ ಮಾಡಿದ್ದು ದಾನ್ಘಾಟಿಯಲ್ಲಿ. ನೀವು ರಾಧಾಕುಂಡದಲ್ಲಿ ಸ್ಟಾರ್ಟ್ ಮಾಡಿದರೆ ರಾಧಾಕುಂಡದಿಂದ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಎಂಡ್ ಮಾಡಿ, ಮತ್ತು ಅಲ್ಲಿಂದಲೇ ನೀವು ಬೇಕಿದ್ರೆ ಆಟೋ ಅಥವಾ ಬಸ್ ಇಟ್ಕೊಂಡು ವೃಂದಾವನಕ್ಕೆ ವಾಪಸ್ ಹೋಗೋಣ. ಸೊ ನಾವು ಬಂದಿದ್ದು ದಾನ್ಘಾಟಿಯಲ್ಲಿ. ಸೊ ನಮ್ಮ ಬಸ್ಸು ಇಲ್ಲಿ 1/2 ಕಿಲೋಮೀಟರ್ ದೂರ ನಿಂತಿದೆ. ಸೊ ನಾವೀಗ ಬಸ್ ಹಿಡಿದು ನಾವು ವಾಪಸ್ ಹೋಗ್ತೀವಿ ವೃಂದಾವನಕ್ಕೆ. ಸೊ ತಾವು ನಮ್ಮ ಜೊತೆ ಈ ಗೋವರ್ಧನ ಪರಿಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮುಂದೆ ನೀವು ಕೂಡ ಗೋವರ್ಧನ ಪರಿಕ್ರಮಕ್ಕೆ ಬಂದರೆ ನೀವು ಇದೇ ರೀತಿ ರೂಟನ್ನು ಫಾಲೋ ಮಾಡಿ ನೀವು ಗೋವರ್ಧನ ಪರಿಕ್ರಮವನ್ನು ಕಂಪ್ಲೀಟ್ ಮಾಡ್ಬೋದು. ಮತ್ತು ಇನ್ನಿಷ್ಟು ಹೆಚ್ಚು ನಿಮಗೆ ಈ ವಿಷಯ ತಿಳ್ಕೋಬೇಕಂತ ಇಚ್ಛೆ ಇದ್ದರೆ ಬೃಂದಾವನದ ಬಗ್ಗೆ, ಗೋವರ್ಧನದ ಬಗ್ಗೆ ಒಂದು ಪುಸ್ತಕ ಇದೆ. ಈ ಪುಸ್ತಕದ ಹೆಸರು ಶ್ರೀ ವಜಮಂಡಲ ದರ್ಶನ ಅಂತ. ಇದು ಪರಮ ಪೂಜ್ಯ ಲೋಕನಾಥ್ ಸ್ವಾಮಿ ಮಹಾರಾಜವರು ಕಂಪೈಲ್ ಮಾಡಿದ್ದಾರೆ, ಬರೆದಿದ್ದಾರೆ. ಸೊ ಕಂಪ್ಲೀಟ್ ವ್ರಜಭೂಮಿಯ ದರ್ಶನ ಈ ಪುಸ್ತಕದ ಮುಖಾಂತರ ಆಗುತ್ತೆ. ಸೊ ನಾನು ಕೂಡ ಕೆಲವೊಂದು ಕಥೆಗಳನ್ನು ಇಲ್ಲಿಂದ ಕಲಿತಿದ್ದು. ಸೊ ಬೇಕಿದ್ದರೆ ನೀವು ಪುಸ್ತಕವನ್ನು ರೆಫರ್ ಮಾಡಿ, ಇನ್ನಿಷ್ಟು ಹೆಚ್ಚು ಅನುಮತಿಗೋಸ್ಕರ, ಹೆಚ್ಚು ವಿಷಯಕ್ಕೋಸ್ಕರ. ತುಂಬ ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀ ಗೋವರ್ಧನ್ ಪರಿಕ್ರಮ ಕೀ ಜಾಯ್. ಶ್ರೀ ಗಿರಿರಾಜ್ ಕೀ ಜಾಯ್.